ಕೊಟ್ಟರು. ಈಗ ನಂದಿಕೋಲು ಧ್ವಜ ನೀಲಾಕಾಶದಲ್ಲಿ ವಿರಾಜಮಾನವಾಗಿ ಕಾಣುವ ಹಾಗೆ ಕಾಣಿಸ್ತಾ ಇದೆ. ಈ ನಂತರ ಮುಖ್ಯಮಂತ್ರಿಗಳು ಅರಮನೆಯ ಒಳ ಆವರಣವನ್ನು ಪ್ರವೇಶ ಮಾಡ್ತಾರೆ. ಈಗಾಗಲೇ ಅವರಿಗೆ ವಿಶೇಷವಾಗಿ ಸುಸಜ್ಜಿತವಾಗಿದ್ದಂಥ ವಾಹನದಲ್ಲಿ ಅವರು ಬಂದು ಹಿಡಿದ್ರು. ಈಗ ಅರಮನೆಯ ಮುಂಭಾಗದಕ್ಕೆ ನಾವು ಬಂದು ಈ ದಸರಾ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲೋದೇ ಇಲ್ಲ, ಮತ್ತು ಎಷ್ಟು ವರ್ಣಿಸಿದರೂ ಸಹಿತ ಅದು ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ಈಗ ಯಾರನ್ನಾದರೂ ಅಯ್ಯ ನೀನು ದಸರಾ ನೋಡಿದ್ಯಾ, ಮುಂದಿನ ವರ್ಷವೂ ಹೋಗ್ತೀಯಾ ಅಂತಂದರೆ ಖಂಡಿತವಾಗಿಯೂ ಹೋಗ್ತೀನಿ, ಅದರ ಮುಂದಿನ ವರ್ಷವೂ ಹೋಗ್ತೀನಿ ಅಂತ ಹೇಳ್ತಾನೆ. ಇದರಲ್ಲಿ ಏನು ಅತಿಶಯೋಕ್ತಿ ಏನಿಲ್ಲ, ದಸರಾ ಅಂದರೆ ಹಾಗೆ. ಹೀಗಾಗಿ ಈ ನಾಡಹಬ್ಬ ಕೇವಲ ಮೈಸೂರಿಗಷ್ಟೇ ಅಲ್ಲ, ರಾಜ್ಯಕ್ಕಷ್ಟೇ ಅಲ್ಲ, ರಾಷ್ಟ್ರಕ್ಕಷ್ಟೇ ಅಲ್ಲ, ಇದು ಅಂತಾರಾಷ್ಟ್ರೀಯ ವೀಕ್ಷಕರನ್ನು ಚುಂಬಕ ರೀತಿಯಲ್ಲಿ ಇದು ಆಕರ್ಷಣೆ ಮಾಡ್ತಾ ಇರುತ್ತೆ. ಈ ದಸರಾ ಅಂದರೆ ಹಾಗೆ. ಈಗ ನಮ್ಮ ಮುಂದಿನ ವೀಕ್ಷಕ ವಿವರಣೆಯನ್ನು ಡಾಕ್ಟರ್ ದೀಪಿಕಾ ಪಾಂಡ್ರಂಗಿಯವರು ನೀಡೋರಿದ್ದಾರೆ. ಚಂದನ ವಾಹಿನಿಯಲ್ಲಿ ಜಂಬೂ ಸವಾರಿಯ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಪ್ರಪಂಚದಾದ್ಯಂತ ಇರುವ ವೀಕ್ಷಕರಿಗೆಲ್ಲ ಡಾಕ್ಟರ್ ದೀಪಿಕಾ ಪಾಂಡ್ರಂಗಿಯಾದ ನಾನು ಮಾಡುವಂತಹ ನಮಸ್ಕಾರಗಳು. ಪರಂಪರೆಯ ವೈಭವೋತ್ಸವವಾಗಿ, ಸಂಸ್ಕೃತಿಯ ಮಹೋತ್ಸವವಾಗಿ ನಾಡು ನುಡಿ ಜಲ ಜನತೆ ಇವರ ಯಶೋ ಉತ್ಸವವಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ನಾಡ ಅಧಿದೇವತೆಯಾದ ಚಾಮುಂಡೇಶ್ವರಿಯ ಶ್ರದ್ಧೋತ್ಸವವಾಗಿ ಆಚರಿಸಲ್ಪಡ್ತಾ ಇರುವಂತಹ ಅಂಬಾವಿಲಾಸದಲ್ಲಿ ಕ್ಷಣಗಣನೆಯಲ್ಲಿ ನಡೆಯಲಿರುವಂತಹ ಜಂಬೂ ಸವಾರಿಯನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಸಹಸ್ರ ಸಹಸ್ರ ಮನಸ್ಸುಗಳು, ಸಹಸ್ರ ಸಹಸ್ರ ಕಣ್ಣುಗಳು ಮೈಸೂರಿನತ್ತ ಮನೆ ಮಾಡಿದೆ. ಈಗ ನಾವು ನೋಡ್ತಾ ಇರುವಂತಹದ್ದು ಈ ಬಾರಿ ತಾಯಿ ಚಾಮುಂಡೇಶ್ವರಿನ ತನ್ನ ಬೆನ್ನ ಮೇಲೆ ಹೊತ್ತು ತನ್ನ ಜನ್ಮ ಕೃತಾರ್ಥತೆಯನ್ನು ಹೊಂದಲಿರುವಂತಹ ಅಭಿಮನ್ಯುವಿನ ಬೆನ್ನಿನ ಮೇಲೆ ಆ ಬಂಗಾರದ ಅಂಬಾರಿಯನ್ನು ಇಡುವಂತಹ ದೃಶ್ಯಾವಳಿಯನ್ನು ನಾವು ಕಂಡುಕೊಂಡಿಕೊಳ್ತಾ ಇದ್ದೇವೆ. ವಿಜೃಂಭಿಸಿ ನಿಂತಿರುವಂತಹ ಆ ಅಭಿಮನ್ಯುವಿನ ಜನ್ಮ ಸಾರ್ಥಕವಾಗುತ್ತಾ ಇದೆ. 2012 ದಸರೆಯಲ್ಲಿ ಪಾಲ್ಗೊಳ್ಳುತ್ತಾ ಇರತಕ್ಕಂತಹ ಈ ಅಭಿಮನ್ಯುವಿಗೆ ಇದೀಗ ತಾಯಿ ಚಾಮುಂಡೇಶ್ವರಿಯ ಪೂರ್ಣಾನುಗ್ರಹ ಪ್ರಾಪ್ತವಾಗಿತ್ತು. ಇದೇ ಎರಡನೆಯ ಬಾರಿ ತಾನು ಅಂಬಾರಿಯನ್ನು ಹೊರುವಂತಹ ಪ್ರಸನ್ನ ಕ್ಷಣಕ್ಕೆ ಭಾಗಿಯಾಗುತ್ತಾ ಇದ್ದಾನೆ. ಅಂಬಾವಿಲಾಸದ ಅಂಗಳದಲ್ಲಿ ಆಹ್ವಾನಿತರು, ಅಭ್ಯಾಗತರು, ಅತಿಥಿಗಳು ಆಸೀನರಾಗಿ ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತಹ ಕಲಾ ಪರಂಪರೆಯನ್ನು, ಸಂಸ್ಕೃತಿಯನ್ನು ವೀಕ್ಷಣೆ ಮಾಡುವ ಸಲುವಾಗಿ ಇಲ್ಲಿ ಸಾಲುಗಟ್ಟಿ ಕುಳಿತಿದ್ದಾರೆ. ಕುವೆಂಪು ಒಂದು ಮಾತು ಹೇಳ್ತಾರೆ, ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣುವುದನ್ನು. ಮಳೆ ಬರುವ ಎಲ್ಲ ಸೂಚನೆಗಳಿದ್ದರೂ ಕೂಡ ಆ ಸೂರ್ಯದೇವ ನಮ್ಮ ಮೇಲೆ ಕೃಪೆ ಮಾಡಿದ್ದಾನೆ. ಅವಿರತವಾಗಿ ನಿರ್ವಿಘ್ನವಾಗಿ ಈ ಜಂಬೂ ಸವಾರಿ ಕೇವಲ ನಾಡಿನ ಪ್ರಜೆಗಳಿಗೆ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಬಂದಿರುವ ಎಲ್ಲ ಕಷ್ಟ ಅನಿಷ್ಟಗಳನ್ನು ಪರಿಹಾರ ಮಾಡಿ ಸುಖ ಸಮೃದ್ಧಿ ನೆಮ್ಮದಿಯನ್ನು ಜೀವ ಸಂಕುಲಕ್ಕೆ ಉಣಬಡಿಸಲಿ ಎಂಬ ಪ್ರಾರ್ಥನೆಯನ್ನು ಮಾಡುವ ಮೂಲಕ ನಂದಿ ಧ್ವಜದ ಪೂಜೆಯೊಂದಿಗೆ ನಮ್ಮ ನಾಡಿನ ನಾಯಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಈಗ ನಾವು ನೋಡ್ತಾ ಇರುವಂಥದ್ದು ಇದೇ ಮೆರವಣಿಗೆಯಲ್ಲಿ ನೌಬತ್ತಾನೆಯಾಗಿ ಸಾಲು ಆನೆಯಾಗಿ ಬರುವಂತಹ ಆನೆಗಳನ್ನು ನಾವು ನೋಡ್ತಾ ಇದ್ದೀವಿ. ವೀಕ್ಷಕರೇ, ನಂದಿ ಧ್ವಜದ ಪೂಜೆ ಅಂತನ್ನುವುದು ಕೇವಲ ಒಂದು ಸಾಂಪ್ರದಾಯಿಕವಾದ ಆಚರಣೆ, ಅದರ ಹಿಂದೆ ಒಂದು ಮಹತ್ವವೇ ಇದೆ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ, ಜರ್ಜರವೆಂಬ ಪೂಜೆಯನ್ನು ಮಾಡಿ ಯಾರು ತಾವು ನಾಟ್ಯ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೋ ಅವರ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತೆ. ಅದೇ ವಿಧವಾಗಿ ಈ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ನಡೆಯುವಂತಹ ಬ್ರಹ್ಮೋತ್ಸವಾದಿಗಳಲ್ಲಿ ಆದಿ ಕಾರ್ಯವಾಗಿ ನಡೆಯುವಂತಹದ್ದೇ ಧ್ವಜಾರೋಹಣ. ಅದರ ಅರ್ಥ ಧ್ವಜವನ್ನು ಆರೋಹಣ ಮಾಡುವ ಮೂಲಕವಾಗಿ ಸಂಕಲ್ಪಿಸಿರುವ ಕಾರ್ಯ ನಿರ್ವಿಘ್ನವಾಗಿ ಅಧೋಮುಖವಾಗಿ ಊರ್ಧ್ವಗತಿಯಲ್ಲಿ ನಡೆಯಲಿ ಎಂಬ ಪ್ರಾರ್ಥನೆ. ಅದೇ ವಿಧವಾಗಿ ನೀಳವಾಗಿ ಮುಗಿಲೆತ್ತರಕ್ಕೆ ನಿಂತಹ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಆ ಒಂದು ಸಂಸ್ಕೃತಿಯ ಮೂಲಕವಾಗಿ ಮನುಷ್ಯ ದೈವತ್ವದೆಡೆಗೆ ಏರುವಂತಹ ಊರ್ಧ್ವಮುಖವಾದ ಅವನ ಸಾಧನೆಯ ಉತ್ತುಂಗತೆಯನ್ನು ಇಲ್ಲಿ ಪ್ರತಿಬಿಂಬಿಸಬಹುದಾಗಿದೆ.
ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಎಲ್ಲ ಅವರ ಸನ್ಮಿತ್ರರು ಕೂಡ ನಂದಿ ಧ್ವಜದ ಮುಂದೆ ನಿಂತು ನಂದಿ ಧ್ವಜಕ್ಕೆ ಪೂಜೆಯನ್ನ ಗೈದಂತಹ ಮರುದೃಶ್ಯಾವಳಿಯನ್ನ ನಾವೀಗ ವೀಕ್ಷಣೆ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೃದಯ ತುಂಬಿ ಆಡಿದ ಮಾತುಗಳಲ್ಲಿ ನಮ್ಮ ನಾಡಿನ ಎಲ್ಲ ಪ್ರಜೆಗಳಿಗೆ ಸುಖ ಸಂತೋಷ ನೆಮ್ಮದಿ ಶಾಂತಿ ಎಲ್ಲಕ್ಕಿಂತ ಮಿಗಿಲಾಗಿ ಆರೋಗ್ಯ ಭಾಗ್ಯವನ್ನ ಅನುಗ್ರಹ ಮಾಡಲಿ ಎಂಬ ಪ್ರಾರ್ಥನೆ ಇತ್ತು. ಮುಂದಿನ ವೀಕ್ಷಕ ವಿವರಣೆಯನ್ನು ಶ್ರೀಯುತ ತ್ರಿಪುರಾಂತಕಾರ್ ಅವರು ನಡೆಸಿಕೊಡಬೇಕು. ಎಲ್ಲ ವೀಕ್ಷಕ ಬಾಂಧವರಿಗೆ ವಿಜಯದಶಮಿ ದಸರಾ ಜಂಬೂ ಸವಾರಿಯ ದಿನದಂದು ಶುಭಾಶಯಗಳನ್ನು ಕೋರುತ್ತೇನೆ. ಶಕ್ತಿ ದೇವತೆ ಚಾಮುಂಡಿ ಬೆಟ್ಟದ ಮಡಿಲಲ್ಲಿ 109 ವರ್ಷಗಳ ಹಿಂದೆ ಅಂದರೆ 1912 ನಿರ್ಮಾಣಗೊಂಡ ಅಂಬಾವಿಲಾಸ ಅರಮನೆಯ ಸೊಬಗು ಇಂದಿಗೂ ಕಡಿಮೆಯಾಗಿದೆ. ವಿಶೇಷ ದಿನಗಳಲ್ಲಿ ಮಾಡುವಂತಹ ವಿದ್ಯುತ್ ದೀಪಾಲಂಕಾರ ಈ ಅರಮನೆ ಆವರಣವನ್ನು ಸ್ವರ್ಗ ಸದೃಶವನ್ನಾಗಿ ಮಾಡುತ್ತದೆ. ಮೈಸೂರು ಅರಮನೆ ಕರ್ನಾಟಕ ರಾಜ್ಯದ ಹೆಮ್ಮೆ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಹೆಮ್ಮೆ. ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಸೆಳೆಯುವ ಸೌಂದರ್ಯ ಸೌಧ ಇದಾಗಿದೆ. ಮೈಸೂರಿನ ಭವ್ಯ ಹಾಗೂ ದಿವ್ಯವಾದ ಇತಿಹಾಸವನ್ನು ಹೇಳುವ ಸಾಕ್ಷಿ ಸೌಧ ಇದಾಗಿದೆ. ಒಂದು ಚಿತ್ರ 1000 ಪದಕ್ಕೆ ಸಮ ಎನ್ನುವಂತೆ ಮೈಸೂರು ಇತಿಹಾಸದ 1000 ಸುವರ್ಣ ಘಳಿಗೆಗಳನ್ನು ನೆನಪಿಸುವ ಶಕ್ತಿ ಈ ಸೌಧಕ್ಕಿದೆ. ಇಂತಹ ಅರಮನೆ ಮುಂದೆ ಜಂಬೂ ಸವಾರಿಯ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿರುವ ನಾವು ನೀವುಗಳೇ ಧನ್ಯರು. ಕವಿವಾಣಿಯೊಂದು ಮೈಸೂರು ನಗರವನ್ನು ಹೀಗೆ ಬಣ್ಣಿಸುತ್ತದೆ: ಗಂಧದ ಗುಡಿಯಿದು ಮೈಸೂರು, ಚಿನ್ನದ ನಾಡಿದು ಮೈಸೂರು, ವೀಣೆಯ ಬೆಡಗಿದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು. ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಒಬ್ಬರಾದ ಬಿಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಕವನ ಸಂಕಲನದಲ್ಲಿ ಮೈಸೂರು ಮಕ್ಕಳು ಎಂಬ ಶೀರ್ಷಿಕೆಯಲ್ಲಿ ಉತ್ತಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ನಾಡಾವುದು ಮೈಸೂರು, ನಿಮ್ಮೂರಾವುದು ಮೈಸೂರು, ಕನ್ನಡದ ಕಣ್ಣದು ಮೈಸೂರು, ನಾಲುಮಡಿ ಕೃಷ್ಣನ ಮೈಸೂರು. ಈಗ ತಾವೆಲ್ಲ ನೋಡ್ತಾ ಇರುವಂಥದ್ದು ನಂದಿಧ್ವಜ ಕುಣಿತ. ವೀಕ್ಷಕ ಬಾಂಧವರೇ, ನಂದಿಧ್ವಜವನ್ನು ನಂದಿ ಕಂಬ, ನಂದಿಕೋಲು ಹೀಗೆಲ್ಲ ಕರೆಯುವುದುಂಟು. ಕೊಡಗು ಕರಾವಳಿಯನ್ನು ಬಿಟ್ಟರೆ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈ ಕಲೆ ರೂಢಿಯಲ್ಲಿದೆ. ಈಗ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರು ತೆರೆದ ವಾಹನದಿಂದಿಳಿದು ಏನು ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡುವಂತಹ ವೇದಿಕೆಯ ಕಡೆ ತೆರಳುತ್ತಾ ಇದ್ದಾರೆ. ಜಂಬೂ ಸವಾರಿಗೆ ಚಾಲನೆ ದೊರೆತಿದೆ. ನಂದಿಗೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಅರಮನೆ ಆವರಣದಲ್ಲಿ ನಡೀತಾ ಇರುವಂತಹ ಈ ಸರಳ ದಸರಾ, ಈ ಏನು 2 ವರ್ಷಗಳ ಕರಿಚಾಯಿಯಿಂದ ಹೊರಬರಲಿಕ್ಕೆ ಎಲ್ಲರಿಗೂ ಸಹಕರಿಸುತ್ತೆ ಅಂತ ನಂಬಿದ್ದೇವೆ. ನಾಡ ಹಬ್ಬ ಎಲ್ಲರ ಮನಸ್ಸಿನಲ್ಲಿ ಹೊಸ ಹುರುಪನ್ನು ಚೈತನ್ಯವನ್ನು ತರಲಿದೆ. ಮುಂದಿನ ಈ ವಿಶೇಷವಾಗಿ ನಿರ್ಮಾಣ ಆಗಿರುವಂತಹ ವೇದಿಕೆಗೆ ಮುಖ್ಯಮಂತ್ರಿಗಳು, ಯಾಕಂದರೆ ಅವರ ಮುಂದೆ ಕೆಲವು ತಂಡಗಳು ಈ ಕಲಾ ಮೇಳಗಳು ಪ್ರದರ್ಶನವನ್ನು ಮಾಡಬೇಕು. ನಂದಿ ಧ್ವಜ ಕುಣಿತ ಈಗ ನಡೀತಾ ಇದೆ. ಇದು ಎಲ್ಲ ಶೈವ ಸಂಪ್ರದಾಯದ ಒಂದು ಜನಪದ ಮೇಳ. ಇದು ಅಲ್ಲೇ ಸಾಲಂಕೃತ ಆನೆಗಳು, ನಿಶಾನೆ ನೌಕತ್ತು ಆನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಿಂದೆ ರಾಜಮಹಾರಾಜರುಗಳು ಮೆರವಣಿಗೆ ಹೊರಡುವಾಗ ಈ ನಿಶಾನೆ ಮತ್ತು ನೌಕತ್ತು ಆನೆಗಳನ್ನು ಆರಂಭದಲ್ಲಿ ಬಿಡ್ತಾ ಇದ್ರು. ಅಂದರೆ ಸವಾರಿ ಬರ್ತಾ ಇದೆ, ಹುಷಾರ್ ಹೋಶಿಯಾರ್ ಅನ್ನೋ ಒಂದು ಎಚ್ಚರಿಕೆ ಜನಗಳಲ್ಲಿ ಇರ್ತಾ ಇತ್ತು. ನಂದಿ ಕೋಲು ಬಹಳ ಅತ್ಯಂತ ಉತ್ತಮವಾಗಿ ಅವರು ಕುಣಿಸ್ತಾ ಇದ್ದಾರೆ. ಇದು ಅಷ್ಟು ಸುಲಭವಾಗಿ ಕುಣಿಸೋದಕ್ಕೆ ಆಗದೇ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಹರಡೆ, ಕೊಳಗ ಮತ್ತು ಗಗ್ಗರ ಇವುಗಳು ಇದೆ. ಈ ಹರಡೆ ಒಳಗಡೆ ತೊಳ್ಳಾಗಿರುತ್ತೆ, ಅದಕ್ಕೆ ಸಣ್ಣ ಸಣ್ಣ ಜಲ್ಲಿಗಳು ಅಥವಾ ಈ ಪಾರಿವಾಳದ ಬೀಜಗಳನ್ನು ಹಾಕ್ತಾರೆ. ಯಾಕೆಂದರೆ ಅದನ್ನು ಎತ್ತಿ ಕುಣಿಯುವಾಗ ಝಲ್ ಝಲ್ ಅನ್ನೋ ಒಂದು ಸಪ್ಪಳ ಬರಲಿ ಅನ್ನೋ ಕಾರಣಕ್ಕೆ ಈ 18 ಮೊಳ ಉದ್ದ ಇರುವಂಥ ಬಿದಿರು, ಎತ್ತರದ ಬಿದಿರಿನ ಬೊಂಬು ಇದು. ಇದಕ್ಕೆ ಒಂದೊಂದು ಮೊಳಕ್ಕೂ ಸಹಿತ ಧರ್ಮದ ಒಂದು ಸಂಕೇತ ಇದೆ ಅಂತ ನಂಬಿಕೆ ಉಂಟು. ಈಗ ಸಾಲಂಕೃತ ಆನೆಗಳು ಬರ್ತಾ ಇವೆ. ಈ ನಂದಿ ಧ್ವಜದ ಮೇಲ್ಭಾಗದಲ್ಲಿ ಕಳಸ ಇದೆ.
ಅಲ್ಲಿ ಈ ರೇಷ್ಮೆ ಬಟ್ಟೆಗಳನ್ನು ಅಲ್ಲಿ ಇಳಿಬಿಟ್ಟಿದ್ದಾರೆ, ಅವೇ ಧ್ವಜ ಅವು. ಇದು ಜಲ್ ಜಲ್ ಅಂತ ಕುಣಿಸ್ಬೇಕಾದ್ರೆ ಒಬ್ಬನಿಂದ ಸಾಧ್ಯ ಆಗೋದಿಲ್ಲ, ಒಬ್ಬ ಮಾತ್ರ ಎತ್ತಿ ಕುಣಿಬಲ್ಲ. ಅದನ್ನು ಎರಡು ಹಗ್ಗಗಳಿಂದ ನಿರ್ಬಂಧಿಸಿ ಆ ಕಡೆ ಈ ಕಡೆ ಅವನ ಎಡಬಲ ಅಥವಾ ಹಿಂದೆ ಮುಂದೆ ಅನಿತ್ಯ ದೂರದಲ್ಲಿ ಜನ ನಿಂತು ಅದನ್ನು ಹತೋಟಿಯನ್ನು ತರ್ತಾ ಇರ್ತಾರೆ. ಇದು ನೋಡೋದಕ್ಕೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಧನಂಜಯ ಸಾಲಾನಿಯಾಗಿ ಬರ್ತಾ ಇದ್ದಾನೆ. ಅವನು ಈ ಮೊದಲಿಗೆ ಈ ರಾಜಲಾಂಛನಗಳು ಇವುಗಳನ್ನೆಲ್ಲ ಇಟ್ಕೊಂಡು ಬರ್ತಾ ಇದ್ದಂಥ ಆನೆಗಳಿಗೆ ಈಗ ಧನಂಜಯನಿಗೆ ಏನು ಮಾಡಿದ್ದಾರೆ ಅಂದರೆ ಪೊಲೀಸಿನ ಒಂದು ಧ್ವಜವನ್ನು ಅಲ್ಲಿ ಹಾಕಿದ್ದಾರೆ. ಆ ನೀಲಿ ಧ್ವಜ ಇದೆಯಲ್ಲ, ಅದು ಪೊಲೀಸು ಆರಕ್ಷಕ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಧ್ವಜ. ಒಟ್ಟಿನಲ್ಲಿ ರಕ್ಷಣೆಗೆ ನಾವಿದ್ದೇವೆ ಅನ್ನುವಂಥದ್ದನ್ನು ಅಲ್ಲಿ ಸೂಚನೆ ಮಾಡಬೇಕು. ಈಗ ಅಲ್ಲಿ ಆನೆಗಳು ಸಾಲಾಗಿ ಬರೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾವುತರು ಆನೆಗಳಿಗೆ ಮಾತನ್ನು ಕೇಳಿಸ್ತಾ ಇದ್ದಾರೆ. ಅದರ ಮುಂದೆ ವೀರಭದ್ರನ ಕುಣಿತವು ಸಹಿತ ನಮ್ಮ ಮುಂದೆ ಪ್ರಸ್ತಾಪವಾಗ್ತಾ ಇದೆ. ತ್ರಿಪುರಾಂತಿಕ ಅವರು ಹೇಳ್ತಾರೆ ಅಂತ ಕಾರಣ ವೀರಭದ್ರನ ಕುಣಿತ. ಕರ್ನಾಟಕದ ಜನಪ್ರಿಯ ದೈವ ವೀರಭದ್ರರು, ಪ್ರಮುಖವಾಗಿ ಶೈವರ ಹಾಗೂ ವೀರಶೈವರ ಆರಾಧ್ಯ ಮೂರ್ತಿ. ದಕ್ಷ ಬ್ರಹ್ಮನಿಂದ ಅವಮಾನಿತಳಾದ ಗೌರಿಯು ಯಜ್ಞಕುಂಡಕ್ಕೆ ಹಾರಿ ಅಸುನೀಗ್ತಾಳೆ. ಗೌರಿಯ ಜೊತೆಗೆ ಬಂದಿದ್ದ ನಂದೀಶ್ವರನು ಶಿವನಿಗೆ ಈ ವಿಷಯವನ್ನು ತಿಳಿಸಿದಾಗ ಶಿವನು ಕೋಪದಿಂದ ತನ್ನ ಹಣೆಗಣ್ಣನ್ನು ತೆಗೆಯಲಾಗಿ ವೀರಭದ್ರನು ಜನಿಸಿದ ಎಂಬ ಕಥೆ ಇದೆ. ಅಂದರೆ ವೀರಭದ್ರನು ಶಿವನ ಮಾನಸ ಪುತ್ರನಾಗಿದ್ದಾನೆ. ಕಾಲಿಗೆ ಝಣಝಣಿಸುವ ಗೆಜ್ಜೆ, ಮೊಣಕಾಲಿಗೆ ಹಿತ್ತಾಳೆ ಗಗ್ಗರ, ನಡುವಿಗೆ ಬಿಗಿದ ವಸ್ತ್ರ, ಕಾಸೆ ಹಾಕಿದ ಕೆಂಪು ಪಂಚೆ, ಕೆಂಪು ಜುಬ್ಬ, ಎದೆಗೆ ರುದ್ರನ ಪ್ರತಿಮೆ, ಕೈಯಲ್ಲಿ ಜಳಪಿಸುವ ಕತ್ತಿ, ಹಿಂದಲೆಗೆ ಬಿಳಿಬಣ್ಣದ ಚೌಲಿ, ಹಣೆಗೆ ವಿಭೂತಿ, ಕಣ್ಣಿಗೆ ರೌದ್ರತೆಯನ್ನು ತುಂಬುವಂತಹ ಉಬ್ಬಿಗೆ ಹಚ್ಚಿದ ಕೆಂಪು ಬಣ್ಣ, ಒದೆ ಮೀಸೆ, ಸಾಕ್ಷಾತ್ ವೀರಭದ್ರನ ಪುನರಾವತಾರ ಎಂಬಂತೆ ಆವೇಶದಿಂದ ಕತ್ತಿಯಿಂದ ಜಳಪಿಸುತ್ತಾ ಕುಣಿಯುವ ಕಲಾವಿದನು ಮಧ್ಯೆ ಆಂಗಿಕ ಅಭಿನಯದ ಮೂಲಕ ಶಿವ ಮತ್ತು ದಕ್ಷ ಬ್ರಹ್ಮರ ಬದ್ಧ ವೈರ, ದಕ್ಷ ಬ್ರಹ್ಮನ ಯಜ್ಞ ಹಾಗೂ ಈ ಎಲ್ಲ ಕಥೆಯನ್ನು ವೀರಾವೇಶದಿಂದ ಪ್ರಾಸಬದ್ಧವಾಗಿ ಭಾವಪೂರ್ಣವಾಗಿ ನಿರೂಪಿಸುತ್ತಾರೆ. ತಾವು ಈಗ ನಂದಿಧ್ವಜ ಕುಣಿತವನ್ನು ನೋಡ್ತಾ ಇದ್ದೀರಿ. ಈ ಭಾಗದ ನಂದಿಧ್ವಜ ಕುಣಿತ ಬಹಳ ಪ್ರಚಲಿತವಾಗಿದೆ. ಬಹಳ ಕಾಲದಿಂದಲೂ ರಾಜಪರಂಪರೆಯಲ್ಲಿ ಶಿವನ ವಾಹನವಾದ ನಂದಿಗೆ ಪ್ರಥಮವಾಗಿ ಪೂಜೆ ಸಲ್ಲಿಸುವುದು ವಾಡಿಕೆ. ನಂದಿಧ್ವಜ ಕುಣಿತವನ್ನು ವೀಕ್ಷಕರೆಲ್ಲ ನೋಡ್ತಾ ಇದ್ದೀರಿ ಅರಮನೆಯ ಆವರಣದಲ್ಲಿ. ಈಗ ಆನೆಗಳು, ಈ ಸಾಲಂಕೃತ ಆನೆಗಳು, ಈ ನಿಶಾನೆ ಮತ್ತು ಲೋಪತ್ತು ಆನೆಗಳಿಗೆ ಹಿಂದೆ ಈ ರಾಜಮಹಾರಾಜರು ತಮ್ಮ ವೈಭವದ ಪರಾಕ್ರಮವನ್ನು ಮೆರೆಸೋದಕ್ಕೋಸ್ಕರ ಮತ್ತು ಅವರು ಈ ಶತ್ರುಗಳ ರಾಜ್ಯದಲ್ಲಿ ಗೆದ್ದು ಬಂದಂಥ ವಿಶೇಷವಾದ ವಸ್ತುಗಳನ್ನು ಈ ಆನೆಗಳ ಮೇಲೆ ಇಟ್ಟು ಜನ ಅದನ್ನು ನೋಡಿ, ಪ್ರಜೆಗಳು ನೋಡಿ ಸಂತೋಷಪಟ್ಟು ಮತ್ತು ಶತ್ರುಗಳು ಅದನ್ನು ನೋಡಿ ಮತ್ತೆ ಹೆದರಿ ಕಂಡೆತ್ತಿ ಬರದೇ ಇರಲಿ ಅನ್ನೋ ಎಚ್ಚರಿಕೆಯನ್ನು ಸಹಿತ ಇದನ್ನೆಲ್ಲ ಉಪಯೋಗ ಮಾಡ್ಕೋತಾ ಇದ್ದಾರೆ. ಆ ಆನೆಗಳಿಗೆ ಎಷ್ಟು ಸುಂದರವಾದಂಥ ಅಲಂಕಾರಗಳನ್ನು ಮಾಡಿದ್ದಾರೆ. ಇದಕ್ಕೆ ಯಾವುದೇ ರಾಸಾಯನಿಕ ಲೇಪಗಳನ್ನು ಅವರು ಬಳಸೋದಿಲ್ಲ. ನೈಸರ್ಗಿಕವಾಗಿ ಬರ್ತಕ್ಕಂತಹ ಈ ಹೂವು, ಬಳ್ಳಿ, ಗೆಡ್ಡೆ ಮತ್ತು ಪುತ್ತೂರಾಗ ಇವುಗಳಿಂದ ಬಣ್ಣಗಳನ್ನು ಮಾಡಿಕೊಟ್ಟು ಅವುಗಳಿಗೆ ವಿಧಿವಾದಂತಹ ಆನಂದಕರವಾದಂತಹ ನೋಡೋದಕ್ಕೆ ಕಣ್ಮನ ತಳಿಯುವಂತಹ ಒಂದು ಸೌಂದರ್ಯ ಹೆಚ್ಚಿಸೋ ಹಾಗೆ ಅದರ ಮೇಲೆ ಚಿತ್ತಾರಗಳನ್ನು ಮೂಡಿಸಿರ್ತಾರೆ. ಆನೆಗಳ ಮೇಲೆ ಈ ನೋಡಿ ಆ ಮುಖಸಿರಿ, ಆ ಗೊಂಡೆ, ಇವು ಹಿತ್ತಾಳೆ, ಅದಕ್ಕೆ ಚಿನ್ನದ ಲೇಪನ ಸಹಿತ ಮಾಡಿದ್ದಾರೆ. ಬೆನ್ನಿನ ಮೇಲೆ ರೇಷ್ಮೆಯ ಹೊದಿಕೆಯನ್ನು ಹೊಚ್ಚಿದ್ದಾರೆ. ಮಾವುತರು ವಿರಾಜಮಾನರಾಗಿ ಕೂತ್ಕೊಂಡು ಆ ಆನೆಗಳನ್ನು ನಡೆಸ್ಕೊಂಡು ಬರೋದಕ್ಕೆ ಮಾಡಿದ್ದಾರೆ. ಈ ಬಾರಿ ಏನಂಥ ಹೆಚ್ಚು ಗದ್ದಲ ಇಲ್ಲದೇ ಇರೋದ್ರಿಂದ ಸರಾಗವಾಗಿ ನಿಧಾನವಾಗಿ ಮೆರವಣಿಗೆ ಹೋಗಲಿ ಅನ್ನೋ ಕಾರಣಕ್ಕೆ ಅಲ್ಲೇ ಕಲಾವಿದರು ಪ್ರಸ್ತುತಿಯನ್ನು ಪಡ್ತಾ ಇದ್ದಾರೆ. ಈ ವೀರಶೈವ ವೀರಭದ್ರನ ಏನು ಈ ಕುಣಿತ ಇದೆಯಲ್ಲ, ಇವೆಲ್ಲ ಶಿವಪುರಾಣವನ್ನು ಹೇಳೋದಕ್ಕೋಸ್ಕರವಾಗಿ ಉತ್ಕೊಂಡಿರುವಂತಹ ಒಂದು ಕಲೆಗಳಿವೆ. ಈಗ ನಮ್ಮ ಮುಂದಿನ ವೀಕ್ಷಕ ವಿವರಣೆಯನ್ನು ದೀಪಿಕಾ ಅವರು ಹೇಳ್ತಾರೆ. ಕಲಾಕೃತಿಗಳನ್ನು ಮಾಡಿರುವಂತಹ ಕಲಾಕೃತಿಗಳನ್ನು ನೋಡಿದಾಗ
ಶ್ಲಾಘನೆ ಮಾಡಲೇಬೇಕಾಗುತ್ತೆ. ಸಾಲುಮುಖಗೊಂಡಂತಹ ಆನೆಗಳು ಅಂತ ಅನ್ನೋದು ನಮ್ಮ ನವರಾತ್ರಿಯ ಸಂಭ್ರಮ, ಮೈಸೂರು ದಸರೆಯ ಒಂದು ಅವಿಭಾಜ್ಯ ಅಂಗ. ಜಂಬೂ ಸವಾರಿ ಅನ್ನುವಂತಹ ಅನ್ವರ್ಥ ನಾಮ ಈ ಆನೆಗಳ ಮೂಲಕವಾಗಿಯೇ ನಮ್ಮ ಈ ಉತ್ಸವಕ್ಕೆ ಬಂದಿದೆ ಅಂತ ಅನ್ನೋದನ್ನು ನಾವಲ್ಲಿ ಗಮನಿಸಬೇಕು. ರಾಜವಡೆಯರ ಮೂಲಕವಾಗಿ ನಮ್ಮ ಈ ಒಂದು ಪರಂಪರೆಗೆ ಪರಿಚಿತವಾದಂತಹ ದಸರಾ ಮೈಸೂರಿನಲ್ಲಿ ದಸರಾ ಆಚರಣೆಯ ರೂಪದಲ್ಲಿ ರೂಪುಗೊಂಡಂತಹ ಖ್ಯಾತಿ, ಅದನ್ನು ನಮಗಾಗಿ ಒದಗಿಸಿಕೊಟ್ಟಂತಹ ಖ್ಯಾತಿ ಪ್ರಾತಸ್ಮರಣೀಯರಾದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರವರಿಗೆ ಸಲ್ಲತ್ತೆ ಅನ್ನುವಂಥದ್ದು ಚರಿತ್ರೆಯ ಪುಟಗಳು ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು 10ನೇ ಚಾಮರಾಜೇಂದ್ರ ಒಡೆಯರವರ ಮೂಲಕ ಈ ಅಂಬಾರಿಯಲ್ಲಿ ಸಾಗುವಂತಹ ಪರಂಪರೆ ಜಂಬೂ ಸವಾರಿ ಅನ್ನುವಂತಹ ಒಂದು ಪರಂಪರೆ ನಮಗೆ ಪ್ರಾಪ್ತವಾಯಿತು. ಇನ್ನು ಶಕ ಪುರುಷರಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ಹಲವಷ್ಟು ಪ್ರಥಮಿಕೆಗಳಿಗೆ ಮೈಸೂರನ್ನು ಭೂಪಟಲದುದ್ದಕ್ಕೂ ಕೊಂಡೊಯ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಮೂಲಕವಾಗಿ ಅರಸು ಮನೆತನದ ಸಾಂಪ್ರದಾಯಿಕ ಆಚರಣೆಯಾಗಿ ಕಂಡುಬಂದಂತಹ ದಸರಾ ಜನಸಾಮಾನ್ಯರ ದಸರೆಯಾಗಿ ಪ್ರಜೆಗಳು ಅದರಲ್ಲಿ ಪಾಲ್ಗೊಳ್ಳುವಂತಹ ಸದವಕಾಶವನ್ನು ಪಡೆದುಕೊಂಡ್ರು. ನಾವೀಗ ನೋಡ್ತಾ ಇದ್ದೀವಿ ಶುಭ್ರವಾದ ಆಕಾಶ. ಆ ವರುಣ ಕೂಡ ಬಹಳ ಸಂತೃಪ್ತನಾಗಿ ಈ ಮೈಸೂರು ದಸರೆಯಲ್ಲಿ ನಾನೂ ಪಾಲ್ಗೊಂಡು ಅದರ ಅವಿಸ್ಮರಣೀಯ ಘಳಿಗೆಗಳನ್ನು ನನ್ನ ಮನಸ್ಸಿನಲ್ಲಿ ಛಾಪೊತ್ತಿಕೊಳ್ಳೋಣ ಎಂಬ ರೀತಿಯಲ್ಲಿ ತಾನು ಪ್ರಶಾಂತ ಚಿತ್ತನಾಗಿ ಅರಮನೆಯ ಘಳಿಗೆಗಳನ್ನು ವೀಕ್ಷಿಸ್ತಾ ಇದ್ದಾನೆ. ಸಾಲು ಆನೆ, 90 ಆನೆಗಳು ಮುಂದೆ ಮುಂದೆ ಸಾಗುವ ಮೂಲಕವಾಗಿ ಬಹಳಷ್ಟು ಹೊತ್ತಿನಿಂದ ಕಾದು ಕುಳಿತಿರುವಂತಹ ಸಹೃದಯರಿಗೆ, ಕಲಾಭಿಮಾನಿಗಳಿಗೆ, ಸಾತ್ವಿಕ ಸಮುದಾಯಕ್ಕೆ ಇನ್ನೇನು ಜಂಬೂ ಸವಾರಿಯ ಕ್ಷಣಗಣನೆ ಆರಂಭವಾಗಿದ್ದು ತಾಯಿ ಅಮ್ಮನವರ ದರ್ಶನ ಭಾಗ್ಯವನ್ನು ಪಡೆಯಲಿದ್ದೀರಿ ಅನ್ನುವಂತಹ ನಿಶಾನೆಯನ್ನು, ಸೂಚನೆಯನ್ನು ನಮಗೆ ಕೊಡ್ತಾ ಇದೆ. ಅಂಬಾವಿಲಾಸದ ಅರಮನೆ ಯಾವತ್ತಿದ್ದರೂ ಜಗತ್ಪ್ರಸಿದ್ಧ. ನಳಿ ನಳಿಸುವಂತಹ ದೀಪಾಲಂಕೃತವಾದ ಸಂಜೆಯ ಹೊತ್ತಿನಲ್ಲಿನ ಅರಮನೆಯನ್ನು ನೋಡುವುದೇ ಒಂದು ಹಬ್ಬ. ಸರಿಸುಮಾರು 97,000 ವಿದ್ಯುತ್ ಅಲಂಕಾರಗಳನ್ನು ನೋಡುವ ಬಲ್ಬ್ಗಳನ್ನ ನೋಡ್ತೀವಿ. ಇಲ್ಲಿ ಈಗ ನಾಗಸ್ವರವನ್ನು ನೋಡ್ತಾ ಇದ್ದೀವಿ. ನಾದಸ್ವರ ಅಥವಾ ನಾಗಸ್ವರ ಎಂಬ ಹೆಸರಿನಿಂದ ಕರೆಯಲ್ಪಡುವಂತಹ ಸುಷಿರವಾದ್ಯ ಇದು. ಅರ್ಥಾತ್ ಗಾಳಿಯನ್ನು ಊದುವ ಮೂಲಕವಾಗಿ ಶಬ್ದವನ್ನು ಉತ್ಪನ್ನ ಮಾಡುವಂತಹ ವಾದ್ಯ ಇದು. ದಕ್ಷಿಣ ಭಾರತದ ಪರಂಪರೆಯಲ್ಲಿ ಯಾವುದೇ ಮಂಗಳ ಮಹೋತ್ಸವ, ಮದುವೆ, ಮುಂಜಿ, ದೇವತಾ ಕಾರ್ಯಗಳು, ಧಾರ್ಮಿಕವಾದಂತಹ ಮಂಗಳ ಕಾರ್ಯಕ್ರಮಗಳಾಗುವಾಗಲೆಲ್ಲ ನಾಗಸ್ವರ ಮತ್ತು ತವಿಲ್ ಅನ್ನುವಂತಹ ಆ ಅವನದ್ದ ವಾದ್ಯದ ಜೋಡಿ ಇಲ್ಲದೆ ನಾಂದಿ ಪೂಜೆ ಸಾಧ್ಯವೇ ಇಲ್ಲ. ಇಲ್ಲಿ ಕೂಡ ಹಲವಷ್ಟು ಮಂದಿ ಕಲಾ ತಂಡದ ಪ್ರಸ್ತುತಿಯನ್ನು ಪಡಿಸ್ತಾ ಇರುವಂಥದ್ದನ್ನು ನೋಡ್ತೇವೆ. ನಾದಸ್ವರ ವಿದ್ವಾನ್ ಆಗಿರತಕ್ಕಂಥ ಶ್ರೀಯುತ ಆರ್ ನಾಗರಾಜ್ ಮತ್ತು ತಂಡದ ಕಲಾವಿದರು ಹಾಗೂ ಹಂಪಾಪುರ ಮಹಾದೇವ್ ತಂಡದ ಕಲಾವಿದರು ಸೇರಿಕೊಂಡು ನುಡಿಸ್ತಾ ಇರತಕ್ಕಂತಹ ನಾದಸ್ವರದ ತಂಡವನ್ನು ನೋಡ್ತಾ ಇದ್ದೀವಿ. ಅವರ ಹಿಂದೆ ನಾವು ಕಾಣಬಹುದಾಗಿರುವಂತಹ ಮತ್ತೊಂದು ಮಂಗಳ ವಾದ್ಯ ವಿದೇಶದಲ್ಲಿ ಹುಟ್ಟಿ ವಿದೇಶದಲ್ಲಿ ಹೆಚ್ಚು ಪ್ರಚಲಿತವಾಗಿದ್ದು ವಿದೇಶಿ ಸಂಗೀತದಲ್ಲಿ ಹೆಚ್ಚು ಬಳಕೆಯಾಗಿದ್ದರೂ ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ನುಡಿತಗಳಲ್ಲೂ ತಾನು ಸೈ ಎನ್ನಿಸಿಕೊಂಡಿರುವಂತಹ ಮತ್ತೊಂದು ಸುಶಿರ ವಾದ್ಯ ಅದೇ ಸ್ಯಾಕ್ಸಫೋನ್. ಆ ಸ್ಯಾಕ್ಸಫೋನ್ ಅನ್ನುವಂತಹ ವಾದ್ಯವೂ ಕೂಡ ಸುಶಿರ ವಾದ್ಯವಾಗಿತ್ತು. ಆ ಕಲಾವಿದನಲ್ಲಿರತಕ್ಕಂತಹ ಉಸಿರನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ, ಸಾಮರ್ಥ್ಯದ ಮೇಲೆ ಅದರಿಂದ ಹೊಮ್ಮಿ ಬರುವಂತಹ ನಾದ ಮಾಧುರ್ಯ ತನ್ನ ಸುತ್ತಲ ಪರಿಸರದಲ್ಲಿ ತುಂಬಿ ಕೇಳುಗನ ಮನಸ್ಸಿಗೆ ಮುದವನ್ನು, ಸಂತಸವನ್ನು ಕೊಡುವಂಥದ್ದಾಗತ್ತೆ. ಈಗ ಮುಂದೆ ಬರ್ತಾ ಇರುವಂತಹ ವೀಕ್ಷಕ ವಿವರಣೆಯನ್ನು ಶ್ರೀಯುತ ತ್ರಿಪುರಾಂತಕರ್ ಅವರು ಮುಂದುವರಿಸ್ತಾರೆ. ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಅಥವಾ ಕೇಂದ್ರ ಬಿಂದು ಗಜಪಡೆ. ಗಜಪಡೆ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಜನರ, ವೀಕ್ಷಕರ ಕಣ್ಮನಗಳನ್ನು ಸೆಳೆಯುವಂತಹ ಪಡೆ. ಕಳೆದ ತಿಂಗಳು 13ನೇ ತಾರೀಕು ಬಂಡೀಪುರದಿಂದ ಈ ಗಜಪಯಣ ಹೊರಟು ಮೈಸೂರಿನ ಅರಣ್ಯ ಭವನದಲ್ಲಿ ಇಳಿದು ಒಂದು ತಿಂಗಳಿನಿಂದ ಸತತವಾಗಿ ಪೌಷ್ಟಿಕ ಆಹಾರದೊಂದಿಗೆ ಇಲ್ಲಿ ಅವು ಪ್ರತಿನಿತ್ಯ ತಾಲೀಮನ್ನು ನಡೆಸ್ತಾ ಇದ್ದಾವೆ. ಪ್ರತಿ ವರ್ಷ ಸುಮಾರು 5.5 ಕಿಲೋಮೀಟರ್ ಮೈಸೂರು ಅಂಬಾವಿಲಾಸ ಅರಮನೆಯಿಂದ ಬನ್ನಿ ಮಂಟಪದವರೆಗೆ 5.5 ಕಿಲೋಮೀಟರ್ ಚಲಿಸಬೇಕಿದ್ದ ಈ ಜಂಬೂ ಸವಾರಿ ಈ ವರ್ಷ ಸರಳ ದಸರೆ ಹಿನ್ನೆಲೆಯಲ್ಲಿ
ಅರಮನೆಯ ಆವರಣಕ್ಕೆ ಸೀಮಿತವಾಗಿದ್ದರಿಂದ ಪ್ರತಿನಿತ್ಯ ಇಲ್ಲೇ ತಾಲೀಮನ್ನು ಈ ಗಜಪಡೆ ನಡೆಸ್ತಾ ಇದ್ವು. ಶಿಸ್ತುಬದ್ಧವಾಗಿ ಮಾವುತನ ಆಜ್ಞೆಗಳನ್ನು ಸನ್ನೆಗಳನ್ನು ಪಾಲಿಸುವಂತಹ ಈ ಗಜಪಡೆ ಸಾವಿರಾರು ಜನರ ನಡುವೆ ಗಜಗಾಂಭೀರ್ಯದಿಂದ ಜನರ ಮನಸ್ಸನ್ನು ಸೆಳಿತಾ ಇದ್ದಾವೆ. ಈ ಆನೆಗಳ ಮೇಲೆ ಚಿತ್ರಿಸಿರುವಂತಹ ಈ ಚಿತ್ರಗಳು ನೈಸರ್ಗಿಕ ಬಣ್ಣದಿಂದ ಮಾಡಿದಂತಹವು, ಚಿತ್ತಾಕರ್ಷಕವಾಗಿದ್ದಾವೆ. ಮಕ್ಕಳಿಗಂತೂ ಜಂಬೂ ಸವಾರಿಯ ಆನೆಗಳು ಮುದವನ್ನು ನೀಡ್ತವೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಸ್ಯಾಕ್ಸೋಫೋನ್ ಮಹಿಳಾ ತಂಡ ಮುನ್ನಡೀತಾ ಇದೆ, ಹಾಗೆ ಈ ನೌಪತ್ ಆನೆ ಬರ್ತಾ ಇದೆ. ಅರಮನೆಯ ಆವರಣದಲ್ಲಿ ಒಂದು ಸಂಭ್ರಮ ಮನೆ ಮಾಡಿದೆ. ಏನು, ಕಳೆದ ಎರಡು ವರ್ಷಗಳಿಂದ ನಾಡಿನ ಜನತೆ ಮಹಾಮಾರಿಯಿಂದ ನರಳ್ತಾ ಇದ್ರು, ಅದರಿಂದ ಹೊರಬರೋದಕ್ಕೆ ಈ ಒಂದು ದಸರಾ ಹಬ್ಬದ ಆಚರಣೆ ಸಂಭ್ರಮ ಸಹಕಾರಿಯಾಗಲಿದೆ. ವೀಕ್ಷಕರೇ, ಅಂಬಾವಿಲಾಸ ಅರಮನೆಯ ಮುಂದೆ ಗಜಪಡೆ ತಮ್ಮ ಗಜಗಾಂಭೀರ್ಯದ ನಡಿಗೆಯಿಂದ ಜನರ ಮನಸ್ಸನ್ನು ಸೆಳಿತಾ ಇದೆ. ಹಲವಾರು ಜನರು ಆ ಒಂದು ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ತಮ್ಮ ಮೊಬೈಲ್ ಕ್ಯಾಮರಾಗಳಲ್ಲೂ ಸಹ ಅದನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅರಮನೆಯ ಹಿನ್ನೆಲೆಯಲ್ಲಿ ದಸರಾ ಆನೆಗಳು ನಡ್ಕೊಂಡು ಹೋಗ್ತಾ ಇರೋ ವೈಭವ ನೋಡೋದಕ್ಕೆ ಎರಡು ಕಣ್ಣು ಸಹಿತ ಸಾಲೋದಿಲ್ಲ. ಅದಕ್ಕೆ ನೋಡಿದ್ರೆ ನೋಡಬೇಕು ದಸರಾನ, ದಸರಾ ಆ ವೈಭವನ ಅಂತ ಜನ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾವು ಈ ಯದುವಂಶದ ಅರಸರನ್ನು ನಾವು ನೆನೆಸ್ಕೊಳ್ಳೋದು ತುಂಬ ಸೂಕ್ತ ಅಂತ ಅನಿಸುತ್ತೆ. ಕ್ರಿಸ್ತಶಕ 1399 ಕೇವಲ 33 ಹಳ್ಳಿಗಳು ಇರುವಂಥ ಒಂದು ಚಿಕ್ಕ ಪಾಳೆಗಾರಿಕೆಯಿಂದ ಆರಂಭವಾದಂಥ ಈ ಯದುವಂಶ ಸುಮಾರು 548 ವರ್ಷಗಳು ಸುದೀರ್ಘವಾಗಿ ಆಡಳಿತವನ್ನು ನಡೆಸಿದ್ವು. ಇಷ್ಟು ಹೆಚ್ಚು ಆಡಳಿತವನ್ನು ನಡೆಸಿದಂತಹ ಅರಸೊತ್ತಿಗೆ ಇನ್ಯಾವುದು ಇಲ್ಲ ಅಂತ ಹೇಳ್ತಾರೆ. ಈಗ ನಮ್ಮ ಮುಂದೆ ಒಂದು ಸ್ತಬ್ಧ ಚಿತ್ರ ಬರ್ತಾ ಇದೆ, ಅಮೃತ ವರ್ಷ ಸ್ತಬ್ಧ ಚಿತ್ರ. ನಮ್ಮ ದೇಶ ಸ್ವಾತಂತ್ರ್ಯಗೊಂಡ 75ನೇ ವರ್ಷದ ಆಚರಣೆ ಅರ್ಥಾತ್ ಅಮೃತ ಮಹೋತ್ಸವದ ಆಚರಣೆಯನ್ನು ಸಾಂಕೇತಿಕವಾಗಿ ಈ ಸ್ತಬ್ಧ ಚಿತ್ರ ತಿಳಿಸ್ತಾ ಇದೆ. ಮುಂಭಾಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ನಾವು ಕಾಣಬಹುದಾಗಿದೆ. ಹಾಗೆ ನಮ್ಮ ದೇಶ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಹೋರಾಟವನ್ನು ಮಾಡಿದಂತಹ ರಾಷ್ಟ್ರ ನಾಯಕರುಗಳ ಚಿತ್ರವನ್ನು ಸಹ ತಾವು ಗಮನಿಸಬಹುದಾಗಿದೆ. ಅಂಬಾವಿಲಾಸ ಅರಮನೆಯ ಮುಂದೆ ಈ ವರ್ಷ ವಿಶೇಷ ಆಚರಣೆ ಅದೇನೆಂದರೆ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಮಹೋತ್ಸವ. ಈ ಒಂದು ಅಮೃತ ಘಳಿಗೆಯಲ್ಲಿ ಸ್ವಾತಂತ್ರ್ಯ ನಾಯಕರನ್ನು ನೆನೆಯುವಂತಹ ಈ ಸ್ತಬ್ಧ ಚಿತ್ರ ನಿಜಕ್ಕೂ ಅರ್ಥಪೂರ್ಣವಾಗಿದೆ, ಸಕಾಲಿಕವಾಗಿದೆ. ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಈ ಒಂದು ಸ್ತಬ್ಧ ಚಿತ್ರದಲ್ಲಿ 1930 ಉಪ್ಪಿನ ಸತ್ಯಾಗ್ರಹವನ್ನು ಬಿಂಬಿಸುವಂತಹ 2D ಚಿತ್ರವನ್ನು ನಿರ್ಮಿಸಿದ್ದಾರೆ. ಹಾಗೆ ಕರ್ನಾಟಕದ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿರುವ ಮದ್ದೂರು ಪಟ್ಟಣದ ಶಿವಪುರದಲ್ಲಿ 1979 ನಿರ್ಮಿಸಿರುವ ಸತ್ಯಾಗ್ರಹ ಸೌಧದ ಚಿತ್ರವೂ ಸಹ ಇದೆ. 1938 ಸ್ವಾತಂತ್ರ್ಯ ಹೋರಾಟಗಾರರು ರಾಷ್ಟ್ರಧ್ವಜವನ್ನು ಶಿವಪುರದಲ್ಲಿ ಆರೋಹಣ ಮಾಡಿದ ಕುರುಹಾಗಿ ಈ ಸೌಧವನ್ನು ನಿರ್ಮಿಸಲಾಗಿದೆ. ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಕೇವಲ ಈ ಶಕ್ತಿ ಸೌಧ ಅಥವಾ ಏನು ಶಿವಪುರದ ಸೌಧ ಹಾಗೆ ಉಪ್ಪಿನ ಸತ್ಯಾಗ್ರಹ ಅಷ್ಟೇ ಅಲ್ಲ, ರಾಷ್ಟ್ರ ನಾಯಕರುಗಳಾದಂತಹ ನೆಹರೂರವರು, ಅಂಬೇಡ್ಕರ್ರವರು, ಸುಭಾಷ್ ಚಂದ್ರ ಬೋಸ್ರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ರವರು, ಗೋಪಾಲಕೃಷ್ಣ ಗೋಖಲೆರವರು, ಹೀಗೆ ಹಲವಾರು ಸ್ವಾತಂತ್ರ್ಯ ನಾಯಕರ ಚಿತ್ರಗಳನ್ನು ಇಲ್ಲಿ ಬಿಂಬಿಸಿದ್ದಾರೆ. ಇಲ್ಲಿ ಸ್ವತಂತ್ರ ಸೇನಾನಿಯನ್ನು ಸಹ ತಾವು ಕಾಣಬಹುದಾಗಿದೆ. ಇದರ ಮುಂದೆ ಈ ಕಂಸಾಳೆಯ ಕಲಾವಿದರು ತಮ್ಮ ಚಾಕಚಕ್ಯತೆಯಿಂದ ತಮ್ಮ ಕಲೆಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇದು ಬೀಸು ಕಂಸಾಳೆ. ಆರಂಭದಲ್ಲಿ
ಕೇವಲ ಮೂರೇ ಜನರಿಂದ ಆರಂಭವಾಗ್ತಾ ಇತ್ತು ಈ ಕಂಸಾಳೆ ಪದ ತಂದನ್ನ ತಾನಾನ ತಂದನಾನ ತಾನಾನ ಈ ರೀತಿ ಹಾಡ್ಕೊಂಡು ಅವರು ಮಲೆ ಮಹದೇಶ್ವರನಿಗೆ ಸಂಬಂಧಪಟ್ಟಂತ ಹಲವಾರು ಮಹಿಮೆಗಳನ್ನು ಕಥೆಗಳನ್ನು ಉಪಕಥೆಗಳನ್ನು ಇವುಗಳನ್ನೆಲ್ಲ ಹೇಳ್ತಾ ಇದ್ದರು ನಂತರದ ದಿವಸಗಳಲ್ಲಿ ಇದಕ್ಕೆ ಹೆಚ್ಚು ಮುಂದುವರಿಕೆ ಮತ್ತು ಹೊಸ ಹೊಸ ಆವಿಷ್ಕಾರಗಳನ್ನು ತೊಡಸ್ಕೊಂಡು ಈ ಬೀಸು ಕಂಸಾಳೆ ಮತ್ತು ಕುಣಿದು ನೆಗೆದು ಜಿಗಿದು ಹಾಡುವಂತಹ ಹಲವಾರು ವಿಶೇಷತೆಗಳನ್ನು ಅವರು ಬೆರೆಸ್ಕೊಂಡ್ರು ಮತ್ತು ಈ ವೀರಭದ್ರನ ಕಲಾವಿದರನ್ನು ನಾವು ಕಾಣ್ತಾ ಇದ್ದೇವೆ ಅದರ ಹಿಂಬದಿಯಲ್ಲಿ ಅಮೃತ ಮಹೋತ್ಸವದ ಸ್ತಬ್ಧ ಚಿತ್ರವಿತ್ತು ಈ ಕಂಸಾಳೆಯನ್ನು ಈಗಾಗಲೇ ಮುಂದಕ್ಕೆ ಹೋಗಿ ನೀವು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲೇ ಜಿಗಿದು ಒಂದು ವೃತ್ತಾಕಾರದಲ್ಲಿ ಕಲಾವಿದರು ಬೀಸು ಕಂಸಾಳೆಯನ್ನು ಬೀಸ್ತಾ ಇರೋದನ್ನು ನಾವು ನೋಡಬಹುದು ಇದು ಪದ ಮತ್ತು ಪದ್ಯಗಳಲ್ಲೂ ಸಹಿತ ಕಾವ್ಯಗಳಲ್ಲೂ ಸಹಿತ ಇದೆ ಈಗ ಮಾನವ ನಿರ್ಮಿತ ಪಿರಮಿಡ್ಗಳನ್ನು ಅವರು ನಿರ್ಮಾಣ ಮಾಡಿ ಅಲ್ಲೇ ಆ ಬೆನ್ನಿನ ಮೇಲೆ ಒಬ್ಬ ಕಲಾವಿದ ನಿಂತು ಬೀಸು ಕಂಸಾಳೆಯಿಂದ ಯಾವುದೇ ಲಯ ಶ್ರುತಿ ತಪ್ಪದ ಹಾಗೆ ಹಾಕಿ ನಂತರ ಅಲ್ಲಿಂದ ಜಿಗಿದು ಕುಳಿತು ನೆಗೆದು ಆಡ್ತಾ ಇರತಕ್ಕಂಥ ವಿವಿಧ ವಿನೋದ ಭಂಗಿಗಳನ್ನು ನಾವು ನೋಡಬಹುದು ಇವುಗಳು ಒಂದು ಕತೆಗಳ ರೀತಿಯಲ್ಲೂ ಇರುತ್ತೆ ಇದು ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರವ್ವ ನಿನ್ನ ಭಾವನಾದ ನಂಜುಂಡೇಶ್ವರನೂ ಬರಲಿಲ್ಲ ನನ್ನ ತಂಗಿ ಅಂತ ಹೇಳ್ತಾ ಆತ ಪರಸ್ತ್ರೀಯರ ನಂಜುಂಡೇಶ್ವರ ಅವರ ಸಂಘದಲ್ಲಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅವಳಿಗೆ ಸಿಟ್ಟು ಬಂದು ಹೇಳ್ತಾಳೆ ಹಾವಾದ್ರೂ ಕಚ್ಚ ಬಾರ್ದ ಚೇಳಾದ್ರೂ ಕುಟಕ ಬಾರ್ದ ನಾಕಾರ ಜರ ಬಂದು ನರಳಾಡಿ ಸಾಯಬಾರ್ದ ಅವ್ವ ಅವನ ಇಷ್ಟೊಡೆಯ ಬರಲಿಲ್ಲ ತಂಗ್ಯವ್ವ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ಈ ರೀತಿ ಶುಶ್ರಾವ್ಯವಾಗಿ ಹಾಡ್ತಾ ಜನಗಳ ಮನರಂಜನೆಯನ್ನು ಸಹಿತ ಇಟ್ಕೊಂಡು ಅವರ ಗಮನ ಇನ್ನೆಲ್ಲೂ ಹೋಗದ ಹಾಗೆ ಈ ರಾತ್ರೋರಾತ್ರಿ ಈ ಜನಪದ ಉತ್ಸವವನ್ನು ಅವರು ಮೆರೆಸ್ತಾ ಇದ್ದರು ಅಂತಹ ಶಕ್ತಿ ಒಂದು ಚುಂಬಕ ಶಕ್ತಿ ಈ ಕಂಸಾಳೆಯಲ್ಲಿ ಇದೆ ಜನಪದ ಕಲೆಗಳು ಅಂತ ಹೇಳುವಾಗ ಲೋಕಧರ್ಮಿ ಅಥವಾ ನಾಟ್ಯಧರ್ಮಿ ಅಂತ ಏನು ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ ಅದು ಗಮನಕ್ಕೆ ಬರುವಂತಹ ಅಂಶವೇ ಜನಪದ ಕಲೆಗಳೂ ಕೂಡ ಪುರಾಣ ಪ್ರಸಿದ್ಧವಾದ ಹಲವಷ್ಟು ಪ್ರಸಂಗಗಳನ್ನು ಆಧಾರವನ್ನಾಗಿಟ್ಟುಕೊಂಡು ತಾವು ತಮ್ಮ ಒಂದು ಉತ್ಪತ್ತಿಯನ್ನು ಹೊಂದಿರುವುದನ್ನು ಕಾಣಬಹುದು ಮಲೆ ಮಹದೇಶ್ವರನ ಮಹಿಮೆಗಳನ್ನು ಯಶೋಗಾಥೆಗಳನ್ನು ವರ್ಣನೆ ಮಾಡುವಂತಹ ಕಂಸಾಳೆಯ ಕುಣಿತ ಅನ್ನುವುದನ್ನು ನಾವೀಗಷ್ಟೇ ನೋಡಿದ್ವಿ ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಯವನ್ನು ಸೂಚನೆ ಮಾಡ್ತಾ ಇದ್ದಾರೆ ಮುಹೂರ್ತ ಮೀರದ ರೀತಿಯಲ್ಲಿ ಶುಭ ಮೀನ ಮುಹೂರ್ತಗಳಿಗೆಯಲ್ಲಿ ಅಂಬಾರಿಗೆ ಏನು ಪುಷ್ಪಾರ್ಚನೆ ನೆರವೇರಬೇಕಾಗಿದೆ ಅದರ ಬಗ್ಗೆ ಗಮನ ಇರಲಿ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿಕೊಡ್ತಾ ಇರೋದನ್ನು ನೋಡಬಹುದು ಜನಪದ ಕಲಾತಂಡಗಳು ಮಾಡುವಂತಹ ಉತ್ಪ್ಲವನಗಳಿರಬಹುದು ಭ್ರಮರಗಳಿರಬಹುದು ಅದು ಯಾವುದೇ ವಿಧವಾದ ಭಂಗಿಗಳಲ್ಲಿ ಅವರು ತಮ್ಮ ಲಯಕ್ಕನುಗುಣವಾದ ನಡೆಗಳನ್ನು ಮಾಡುತ್ತಾ ಇದ್ರೂ ಕೂಡ ಲಯದ ಮೇಲಿನ ಹಿಡಿತ ಕಥೆಯ ಮೇಲಿನ ಹಿಡಿತ ಅವರ ನಡೆಗಳ ಮೇಲಿನ ಹಿಡಿತ ಎಲ್ಲೂ ಅಬಾಧಿತವಾಗಿ ನಡೆಯುತ್ತೆ ಸರ್ವೇ ಸಾಮಾನ್ಯವಾಗಿ ವೀರಭದ್ರ ಕುಣಿತ ವೀರಗಾಸೆ ಕುಣಿತ ಮುಂತಾದವುಗಳು ಶೌರ್ಯ ಪ್ರಧಾನವಾದ ವೀರರಸ ಪ್ರಧಾನವಾದಂತಹ ನಾಟ್ಯಗಳಾಗಿದೆ ಇದೀಗ ನಾವು ನೋಡ್ತಾ ಇದ್ದೀವಿ ಮತ್ತೊಂದು ಸ್ತಬ್ಧ ಚಿತ್ರ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಬಂದಿರುವಂಥದ್ದು ಹೇಳ್ತಾ ಇದ್ದ ರೀತಿಯಲ್ಲಿ ಜನಪದ ಕಲಾ ತಂಡ ಅಂತ ಹೇಳುವಾಗ ಆ ಆರ್ಭಟಿ ವೃತ್ತಿಗಳನ್ನು ಏರು ಅವರು ತಾವು ಪ್ರಚುರಪಡಿಸ್ತಾ ಹೋಗ್ತಾರೆ ಆ ಮೂಲಕವಾಗಿ ಆ ಜನಪದ ನೃತ್ಯಗಳ ಉತ್ಪತ್ತಿಗೆ ಮೂಲ ಕಾರಣವಾದ ಪೌರಾಣಿಕ ಹಿನ್ನೆಲೆ ಏನಿದೆ ಅದರ ರಸಾಭಿವ್ಯಕ್ತ ಆಗುವುದನ್ನು ನಾವು ಕಾಣಬಹುದಾಗಿದೆ ಆ ಕುಣಿತಕ್ಕೆ ಅನುಗುಣವಾದಂತಹ ವರ್ಣಸಜ್ಜಿಕೆ ವಸ್ತ್ರವಿನ್ಯಾಸ ಅವರು ಹಿಡಿಯತಕ್ಕಂತಹ ಆಯುಧಗಳು ಅಥವಾ ಅಲಂಕರಿಸಿಕೊಳ್ಳುವಂತಹ ಭೂಷಣಪ್ರಾಯವಾದ ಆಭರಣಗಳು ಆಹಾರ್ಯವೂ ಕೂಡ ಅವರೊಳಗಿನ ರಸಾಭಿವ್ಯಕ್ತಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಡುತ್ತೆ ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಭಾರತ ಸ್ವಾತಂತ್ರ್ಯದ 75ನೇ ವರ್ಷದ ಸಂಸ್ಮರಣೋತ್ಸವವಾಗಿ ಹಮ್ಮಿಕೊಂಡು ನಿರ್ಮಾಣ ಮಾಡಲಾಗಿರುವಂತಹ ಸ್ತಬ್ಧ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ನಿಂತು ಅಂಬಾವಿಲಾಸದ ಅಂಗಳದಲ್ಲಿ ಆಗತಾ ಇರುವಂತಹ ಈ ಜಂಬೂ ಸವಾರಿಯನ್ನು ಆಕೆ ಕೂಡ
ವೀಕ್ಷಣೆ ಮಾಡ್ತಾ ಇದ್ರೆ ಇನ್ನೊಂದು ರೂಪದಲ್ಲಿ ನೆರೆದಿರುವ ಪ್ರತಿ ಜೀವಿಯ ಹೃದಯದ ಒಳಗೆ ತಾನು ನೆಲೆಸಿಕೊಂಡು ಇಲ್ಲಿ ಗಮನಿಸ್ತಾ ಇದ್ದಾಳೆ. ಮುಂದೆ ಬರತಕ್ಕಂತಹ ವೀಕ್ಷಕ ವಿವರಣೆಯನ್ನು ಶ್ರೀಯುತ ತ್ರಿಪುರಾಂತಕಾರ್ ಅವರು ಮುಂದುವರಿಸುತ್ತಾರೆ. ಬಹುಮಹಡಿ ಕಟ್ಟಡ ಗುಂಪು ವಸತಿ ಯೋಜನೆ ಇದು ಮುಂದಿನ ಸ್ತಬ್ಧ ಚಿತ್ರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ಮೈಸೂರಿನ ವಿಜಯನಗರ ಕಟ್ಟಗಳ್ಳಿ ಹಾಗೂ ಸಾತಗಳ್ಳಿ ಬಡಾವಣೆಗಳಲ್ಲಿ ಒಟ್ಟು 29 ಎಕರೆಯಲ್ಲಿ ಈ ಬಹುಮಹಡಿ ಕಟ್ಟಡ ಗುಂಪು ವಸತಿ ಯೋಜನೆಯನ್ನು 452 ಕೋಟಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲು ಪ್ರಾಧಿಕಾರವು ಯೋಜನೆಯನ್ನು ಸಿದ್ಧಪಡಿಸಿದೆ. ಮೈಸೂರಿನಲ್ಲಿ ಮೈಸೂರು ಯೋಜನೆಯಡಿ ನಾಗರಿಕರಿಗೆ ಸ್ವಂತ ಮನೆಯ ಕನಸನ್ನು ನನಸು ಮಾಡಲು ಪ್ರಾಧಿಕಾರದ ಯೋಜನೆ ಇದಾಗಿದೆ. ಒಂದು ಕೊಠಡಿ ಹಾಗೂ ಎರಡು ಕೊಠಡಿಯ ಮನೆಗಳು ಈ ವಸತಿ ಸಮುಚ್ಚಯದಲ್ಲಿ ಇರಲಿವೆ. ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ವರ್ಗದವರಿಗೆ ಸ್ಪರ್ಧಾತ್ಮಕ ದರದಲ್ಲಿ ಮನೆಗಳನ್ನು ಒದಗಿಸುವ ಸರ್ಕಾರದ ಯೋಜನೆ ಇದಾಗಿದೆ. 15 ಲಕ್ಷ ರೂಗಳಿಗೆ ಒಂದು ಕೊಠಡಿಯ ಮನೆ ಹಾಗೂ 30 ಲಕ್ಷ ರೂಗಳಿಗೆ ಎರಡು ಕೊಠಡಿಯ ಮನೆಯನ್ನು ನೀಡುವ ಯೋಜನೆಯನ್ನು ಪ್ರಾಧಿಕಾರವು ಸಿದ್ಧಪಡಿಸಿದೆ. ಅವರು ಅದೇನೆ ನಿಮಗೆ ಮನೆಯನ್ನು ಕಟ್ಟುವ ಕನಸಿದೆಯೇ, ಹಾಗಾದರೆ ಬನ್ನಿ ಅನ್ನೋ ಜಾಹೀರಾತಿನೊಂದಿಗೆ ಈ ಬಹುಮಹಡಿ ಮತ್ತು ಗುಂಪು ಮನೆಗಳ ಒಂದು ಯೋಜನೆಯನ್ನು ಮೈಸೂರು ನಗರವನ್ನು ಭವ್ಯವಾಗಿ ದಿವ್ಯವಾಗಿ ನಿರ್ಮಿಸಿದಂತಹ ನಾಲ್ವಡಿ ಕೃಷ್ಣರಾಜರ ಒಡೆಯರ ಪುತ್ಥಳಿಯು ಸಹ ಅಲ್ಲಿದೆ. ಕೋವಿಡ್ ಆರೋಗ್ಯ ಇಲಾಖೆಯ ವತಿಯಿಂದ ನಿರ್ಮಾಣ ಮಾಡಲ್ಪಟ್ಟಿರುವಂತಹ ಮತ್ತೊಂದು ಸ್ತಬ್ಧಚಿತ್ರ ಕೊರೋನಾ ಮುಕ್ತ ಕರ್ನಾಟಕ. ಸುಮಾರು 2 ವರ್ಷಗಳ ಕಾಲದಿಂದ ಕಾಣದ ಒಂದು ಶಕ್ತಿ ಇಡೀ ಮನುಕುಲವನ್ನು ಜೀವ ಸಂಕುಲವನ್ನು ಆವರಿಸಿದೆ. ಒಂದು ಕ್ರಿಮಿ ಅಥವಾ ಒಂದು ಕೀಟಾಣುವಿನ ಮೂಲಕ, ಒಂದು ವೈರಾಣುವಿನ ಮೂಲಕವಾಗಿ ಸಮಸ್ತವಾದ ಪ್ರಪಂಚ ತಲ್ಲಣಗೊಂಡಿದೆ. ಅದರಿಂದ ಭಯ ವಿಮುಕ್ತರಾಗಿ ಸ್ವಸ್ಥ ಆರೋಗ್ಯ ಚಿತ್ತವಾದಂತಹ ಒಂದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಆಗಬೇಕು ಅನ್ನುವುದಾದರೆ ಅದಕ್ಕಾಗಿ ಸೂಚಿಸಲಾಗಿರತಕ್ಕಂತಹ ಎಲ್ಲ ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಪ್ರತಿ ವ್ಯಕ್ತಿಯು ಇದು ನನ್ನ ಕರ್ತವ್ಯ, ಒಬ್ಬ ಸಾಮಾಜಿಕ ಪ್ರಜ್ಞೆಯಾಗಿ ನನ್ನ ಒಂದು ಕರ್ತವ್ಯ ಎಂಬ ಅರ್ಥದಲ್ಲಿ ನಿಭಾಯಿಸಿಕೊಂಡು ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳುವಂಥದ್ದು, ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಯನ್ನು ನಡುವಿನ ಅಂತರವನ್ನು ಪಾಲಿಸುವಂಥದ್ದು, ಹೊರಗೆ ಬರುವಾಗ ಸಂದರ್ಭದಲ್ಲೆಲ್ಲ ಮುಖಗವಸವನ್ನು ಧರಿಸುವ ಮೂಲಕವಾಗಿ ನಮ್ಮ ಉಸಿರು ನಮ್ಮ ಉಗುಳು ಮತ್ತೊಬ್ಬ ವ್ಯಕ್ತಿಯನ್ನು ಸ್ಪರ್ಶ ಮಾಡದಿರುವಂತೆ ಕಾಪಾಡಿಕೊಳ್ಳುವಂಥದ್ದು, ಹಾಗೂ ಸಾಮಾಜಿಕವಾಗಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆರೆಯದೆಯೇ ನಾವು ಸ್ವಸ್ಥ ಆರೋಗ್ಯ ಚಿತ್ತ ಸಮಾಜವನ್ನು ನಿರ್ಮಾಣ ಮಾಡುವ ಕನಸನ್ನು ಹೊತ್ತು ಕತ್ತಲು ಕವಿದ ನಂತರ ಹೊಸದೊಂದು ಬೆಳಕು ಬರುವ ರೀತಿಯಲ್ಲಿ ಇಲ್ಲಿ ಬರುವಂತಹ ಸ್ತಬ್ಧಚಿತ್ರ ನಮಗೆ ಮನೋಜ್ಞವಾದ ಪರಿಕಲ್ಪನೆಯನ್ನು ತಂದುಕೊಡ್ತಾ ಇದೆ. ಮತ್ತೊಂದು ಸ್ತಬ್ಧಚಿತ್ರ ಸ್ತಬ್ಧಚಿತ್ರ ಉಪ ಸಮಿತಿಯ ವತಿಯಿಂದ ರಚಿಸಲ್ಪಟ್ಟಿರುವಂತಹ ಪ್ರಕೃತಿ ಸಂರಕ್ಷಣೆ, ಪ್ರಕೃತಿಯ ವಿನಾಶ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇದು ಇದೆ ಇಲ್ಲಿ. ನನಗೆ ಕೊಡಲಿಯನ್ನು ಹಾಕಬೇಡ, ನನಗೆ ಕೊಡಲಿ ಹಾಕಿದ್ರೆ ನಿನಗೆ ಹ್ಯಾಕ್ ಕೊಡಲಿ ನಾನು ಗಾಳಿ ಅಂತ ಕೇಳ್ತಾ ಇರುವಂತಹ ಒಂದು ಸ್ತಬ್ಧಚಿತ್ರ. ಸರ್, ಆ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ಆ ವೃಕ್ಷ ಮಾತೆ ಹೇಳ್ತಾ ಇದ್ದಾಳೆ, ನಾನು ಶತ್ರು ಪರವಾಗಿಲ್ಲ, ಆದರೆ ನಿನಗೆ ನೆರಳು ಕೊಡಬೇಕಾಗಿ ಆ ಮೂಲಕ ನನ್ನ ಜೀವದ ಕೃತಕೃತ್ಯತೆಯನ್ನು ಕಾಣಬೇಕಾದಂತಹ ಅವಕಾಶದಿಂದ ನನ್ನನ್ನು ವಂಚಿತಳನ್ನಾಗಿ ಮಾಡಬೇಡ. ಅದೆಷ್ಟು ಮನೋಜ್ಞವಾದಂತಹ ಸಾಲು ಅದಾಗಿದೆ. ಪ್ರಕೃತಿ ಮಾತೆ ತಾನು ಮತ್ತೊಂದು ಜೀವಕ್ಕೆ ಉಸಿರಾಗುತ್ತಾ ತಾನು ಜೀವವನ್ನು ಬಿಡ್ತಾ ಇದ್ದಾಳೆ. ಅವಳು ಅಳ್ತಾ ಇದ್ದಾಳೆ ನೋಡಿ, ಅಲ್ಲಿ ಅಳ್ತಾ ಇರುವಂತಹ ರಕ್ಷಿಸಿ ನಾವು ಮನುಷ್ಯರಾದ ನಾವು ಪ್ರಕೃತಿ ಪಾಲನೆಗೆ ಪ್ರಕೃತಿಯ ಸಂರಕ್ಷಣೆಗೆ ಪ್ರತಿಜ್ಞೆಬದ್ಧರಾಗಬೇಕು, ಕಂಕಣಬದ್ಧರಾಗಬೇಕು. ಒಂದು ಕಡೆ ಹಸಿರಿನ ಸಸ್ಯರಾಶಿ, ಮತ್ತೊಂದು ಕಡೆ ಬೆಂಗಾಲಿನ ರೀತಿಯಲ್ಲಿ ಇರುವಂತಹ ಬರಡು ನೆಲ, ಹಸರಿದ್ದ ಕಡೆ ನೆಲ, ಹಸರಿದ್ದ ಕಡೆ ನಾಡು, ಹಸರಿದ್ದ ಕಡೆ ಜೀವಜಲ, ಹಸರಿದ್ದ ಕಡೆ ಜೀವ ಸಂಕುಲ. ಆ ಹಸಿರನ್ನ ನಾಶ ಮಾಡುವ ಮೂಲಕ ಗೊಂಬೆಗಳು ಸಹಿತ ನಮ್ಮ ಮುಂದೆ ಹೋಗ್ತಾ ಇವೆ, ಮತ್ತೆ ಸಮಗ್ರ ಕೃಷಿ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ತಬ್ಧ ಚಿತ್ರ ನಮ್ಮ ಈಗ ಹಾದು ಹೋಗ್ತಾ ಇದೆ. ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ನಿರ್ಮಿಸಿರುವಂತಹ ಸಮಗ್ರ ಕೃಷಿಯ ಸ್ತಬ್ಧ ಚಿತ್ರ ಇದಾಗಿದೆ. ಈ ಒಂದು ಸ್ತಬ್ಧ ಚಿತ್ರದಲ್ಲಿ ತಾವು ತೋಟಗಾರಿಕೆ ಪಿತಾಮಹ MH ಮರಿಗೌಡರವರ ಚಿತ್ರವನ್ನು ಸಹ ಗಮನಿಸಬಹುದಾಗಿದೆ. ಕೋವಿಡ್ 2019 ಕಾಲಘಟ್ಟದಲ್ಲಿ ರೈತರು ಹಲವು ಬಗೆಯ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ. ಅವರಿಗೆ ಕೃಷಿಯಲ್ಲಿ ಭರವಸೆ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಇಲಾಖೆ ಹಮ್ಮಿಕೊಂಡಿದೆ. ವಿದ್ಯಾಸಿರಿ, ರೈತರ ಮಕ್ಕಳಿಗಾಗಿ ವಿದ್ಯಾರ್ಥಿ ವೇತನವನ್ನು ನೀಡುವಂತಹ ಒಂದು ಯೋಜನೆ ಇದು. ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡುವಂಥದ್ದು. ಜೇನು ಕೃಷಿ ಆತ್ಮನಿರ್ಭರ ಯೋಜನೆಯಲ್ಲಿ ಒಂದು ಜಿಲ್ಲೆಗೆ ಒಂದು ಬೆಳೆ, ಮೈಸೂರು ಜಿಲ್ಲೆಗೆ ಬಾಳೆ ಬೆಳೆಯನ್ನು ಹೇಳಿರುವಂಥದ್ದು. ಹಾಗೆ ರೈತರ
ಹಣ ದ್ವಿಗುಣ ಆಗುವಂಥದ್ದು. ಸಮಗ್ರ ಕೃಷಿಯನ್ನು ಇಲ್ಲಿ ಅವರು ಬಿಂಬಿಸಿದ್ದಾರೆ. ನಮ್ಮ ಮುಂದೆ ಈಗ ಅರಮನೆ ವಾದ್ಯಗೋಷ್ಠಿಯ ಒಂದು ಸದ್ದು ಚಿತ್ರ ಮುಂದಕ್ಕೆ ಹೋಗ್ತಾ ಇದೆ. ಈ ಮೈಸೂರು ಯಾವಾಗಲೂ ಕಲೆ ಹಾಗೂ ಸಂಸ್ಕೃತಿ ಸಂಗೀತಕ್ಕೆ ಬಹಳಷ್ಟು ಪ್ರಾಶಸ್ತ್ಯತೆಯನ್ನು ಕೊಟ್ಟಂತಹ ಒಂದು ಅರಸೊತ್ತಿಗೆ ಇದು. ನಮ್ಮ ಮೈಸೂರು ಸಂಸ್ಥಾನದಲ್ಲಿ ವೀಣೆ ಸುಬ್ಬಣ್ಣ, ಶ್ಯಾಮಶಾಸ್ತ್ರಿ, ವಾಸುದೇವಾಚಾರ್ಯ ಅಂಥವ್ರು ಎಲ್ಲರೂ ಸಹಿತ ಇಲ್ಲಿ ತಮ್ಮ ಸಂಗೀತದ ವೈಭವವನ್ನು ಮೆರೆದಿದ್ದಾರೆ. ಈ ಮೈಸೂರು ಈ ವಾದ್ಯಗೋಷ್ಠಿ ಮೊದಲು ಇದರಲ್ಲಿ ಈ ಅರಸುಗೆ ಸಂಬಂಧಪಟ್ಟಂಥ ಮಕ್ಕಳು ಸಹಿತ ಇದರಲ್ಲಿ ಹೋಗ್ತಾಯಿದ್ರು ಅನ್ನೋದನ್ನು ನಾವು ನೆನೆಸ್ಕೋಬಹುದು. ಅಲ್ಲಿ ಇತ್ತೀಚಿನ ದಿವಸಗಳಲ್ಲಿ ವಾದ್ಯಗೋಷ್ಠಿ ಪೊಲೀಸ್ ವಾದ್ಯ ಮೇಳದವರು ಅದರಲ್ಲಿ ಕೂತ್ಕೊಂಡು ಆನೆಗಾಡಿಯಾಗಿ ಅದನ್ನು ಎಳ್ಕೊಂಡು ಹೋಗ್ತಾ ಇರೋದು ಉಂಟು. ಈಗ ಎದುರಿಗೆ ಚಿಲಿಪಿಲಿ ಗೊಂಬೆಗಳು ನಮ್ಮ ಮುಂದೆ ಕಾಣಿಸ್ತಾ ಇದೆ. ಹಲವಾರು ಗೊಂಬೆಗಳು ಸೇರಿಕೊಂಡು ಈ ಪೊಯ್ಕಾಲು ಕುದುರೆ ಇರ್ಬೋದು ಅವೆಲ್ಲವೂ ಹೋಗ್ತಾ ಇವೆ, ಜನಗಳಿಗೆ ರಚನೆ ಕೊಡ್ತಾ ಇದೆ. ಕೊಂಬು ಕಹಳೆಗಳಿರಬಹುದು, ಚಿಲಿಪಿಲಿ ಗೊಂಬೆಗಳಿರಬಹುದು, ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ಕಲಾತಂಡಗಳು. ಈಗ ಇದೀಗ ಆನೆ ಬಂಡೆಯಲ್ಲಿ ಕಾಣ್ತಾ ಇರುವಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನುಡಿಸ್ತಾ ಇರುವಂತಹ ಪೊಲೀಸ್ ಬ್ಯಾಂಡಿನ ಕಲಾವಿದರನ್ನ ಕೂಡ ನಾವು ಕಾಣ್ತೀವಿ. ಮೈಸೂರಿನ ಒಂದು ಜನಪದ ಕಲೆಗಳಲ್ಲಿ ತಾವು ಬೀಸು ಕಂಸಾಳೆಯನ್ನು ಇಲ್ಲಿ ಪೊಲೀಸ್ ಬ್ಯಾಂಡ್ ಐರೋಪ್ಯ ರಾಷ್ಟ್ರಗಳಿಗೆ ಭೇಟಿ ನೀಡಿದಂತಹ ಚಾಮರಾಜೇಂದ್ರ ಒಡೆಯರ್ರವರು ಇಂಗ್ಲಿಷ್ ಬ್ಯಾಂಡ್ ರೂಪಿಸಲು ಯೋಜನೆಯನ್ನು ಸಿದ್ಧಪಡಿಸಿ 1868 ಪ್ರಾರಂಭಿಸ್ತಾರೆ. ಸ್ವತಃ ಅವರು ವೀಣೆ ಹಾಗೂ ವಯಲಿನ್ನ ನುಡಿಸ್ತಾ ಇದ್ದಿದ್ದು ವಿಶೇಷ. 1920 ಕರ್ನಾಟಕ ಬ್ಯಾಂಡನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ರೂಪಿಸ್ತಾರೆ. 1920 ಬ್ಯಾಂಡ್ ಬಂಗಲೆಯನ್ನು ನಿರ್ಮಿಸ್ತಾರೆ. ಅದು 1992 ಕಮಿಷನರ್ ಕಚೇರಿಯಾಗಿ ಮಾರ್ಪಾಡಾಗುತ್ತೆ. ಸ್ವಾತಂತ್ರ್ಯ ನಂತರ 1952 ಪೊಲೀಸ್ ಇಲಾಖೆಗೆ ಈ ಒಂದು ಬ್ಯಾಂಡನ್ನು ಹಸ್ತಾಂತರಿಸಲಾಗುತ್ತೆ. ಇಲ್ಲಿ ಕಂಸಾಳೆಯಲ್ಲಿ ನಮ್ಮ ಮಹಿಳಾ ಬಳಗ ಭಾಗವಹಿಸಿರೋದನ್ನು ನೋಡಬಹುದು. ಏನು ಕರ್ನಾಟಕದ ಜನಪದ ಕಲೆಗಳು ಮರೆಯಾಗ್ತಿದೆ? ಇಂತಹ ಕಾಲಘಟ್ಟದಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಾರ್ಷಿಕೋತ್ಸವಗಳಲ್ಲಿ ಇಂದಿನ ಮಕ್ಕಳು ಈ ಕಲೆಗಳನ್ನು ಕಲಿತು ಪ್ರದರ್ಶನ ನೀಡ್ತಾ ಇರೋದು ಒಂದು ಶ್ಲಾಘನೀಯ ಕಾರ್ಯವೇ ಸರಿ. ಏನು ಆನೆಬಂಡಿಯಲ್ಲಿ ತಾವು ಪೊಲೀಸ್ ವಾದನ ನೋಡಿದ್ರಿ, ಈಗ ಡೊಳ್ಳು ಕುಣಿತದ ಬಗ್ಗೆ ಡೊಳ್ಳಿನ ಕುಣಿತ ಸರ್ ಹೇಳ್ತಾರೆ ಆಗೋಯ್ತು. ಮತ್ತೆ ಸ್ತಬ್ಧ ಚಿತ್ರಗಳೇ ಈಗ ನಮಗೆ ಕಾಣಿಸ್ತಾ ಇದೆ. ಪ್ರಕೃತಿಗೆ ಸಂಬಂಧಿಸಪಟ್ಟಂತಹ ಒಂದು ಸ್ತಬ್ಧ ಚಿತ್ರ. ಪ್ರಕೃತಿಯನ್ನು ವಿನಾಶ ಮಾಡಬೇಡಿ, ಆಗ ಮನುಕುಲ ಉಳಿಯೋದಿಲ್ಲ, ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ಸಾರ್ಕೊಂಡು ಹೇಳ್ತಾ ಇರೋವಂಥದ್ದನ್ನು ಕಾಣ್ತಾ ಇದ್ದೀವಿ. ಮತ್ತು ಬಹುಮಹಡಿ ಗುಂಪಿನ ಮನೆಗಳ ಒಂದು ಸ್ತಬ್ಧಚಿತ್ರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಮಾಡಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಒಂದು ಕನಸಿನ ಕೂಸು ಅಂತ ನಾವು ಹೇಳ್ಬೋದು. ಮತ್ತೆ ಚಿಲಿಪಿಲಿ ಹಕ್ಕಿಗಳು ನಮ್ಮ ಮುಂದೆ ಬರ್ತಾ ಇದೆ. ಚಿಲಿಪಿಲಿ ಗೊಂಬೆ ಇದೊಂದು ಇತ್ತೀಚಿನ ಒಂದು ಕಲೆ. 10 ಗೊಂಬೆಗಳನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಗರುಡಸ್ವಾಮಿ, ಕೇರಳ ಭೂತಕೋಲ, ಮಹಿಷಿ, ಪಂಚಮುಖಿ ಆಂಜನೇಯ, ನರಸಿಂಹಸ್ವಾಮಿ, ಶೂರ್ಪನಕಿ, ಹೀಗೆ ಅನೇಕ ಗೊಂಬೆಗಳನ್ನು ಗಮನಿಸ್ತೀರಿ. ಈಗ ಪೊಲೀಸ್ ಕವಾಯಿತು ನಡೀತಾ ಇದೆ. ಪೊಲೀಸ್ ಕವಾಯಿತು ಆ ಒಂದು ತುಕಡಿಯು ಸಹಿತ ಅವರು ಶಿಸ್ತಿನ ಹೆಜ್ಜೆಗಳನ್ನು ಹಾಕ್ಕೊಂಡು ಮೆರವಣಿಗೆಯಲ್ಲಿ ಸೇರ್ಕೋತಾ ಇದ್ದಾರೆ. ಪೂಜಾ ಕುಣಿತ ಹೆಜ್ಜೆಗಳನ್ನು ಈ ಪೂಜಾ ಪಟ ಹೊಂದಿರುತ್ತೆ. ಮತ್ತೆ ಪೊಲೀಸ್ ತುಕಡಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇರೋದು. ಅದರ ಹಿಂಬದಿಯಲ್ಲಿ ಗಜಪಡೆ ಬರ್ತಾ ಇದೆ. ಗಜಪಡೆ ಅದು ಒಂದು ಐತಿಹಾಸಿಕವಾದಂತಹ ಒಂದು ಚರಿತ್ರೆಯನ್ನು ನಮ್ಮ ಮೈಸೂರು ಸಂಸ್ಥಾನದ ಗಜಪಡೆ ಮಾಡಿದೆ. ಹಿಂದೆ
ಇಂಗ್ಲಿಷರ ವಶದಲ್ಲಿ ಇದ್ದಂತಹ ಮೈಸೂರು ಸಂಸ್ಥಾನ ಈ ಅಶ್ವಾರೋಹಿ ಪಡೆ ಇದೊಂದು ಹೆಸರನ್ನ ಮಾಡಿರುವಂತಹದ್ದು ಚಂಡೆ ಚಂಡೆ ವಾದ್ಯಗಳ ಉತ್ತಾಡನವನ್ನು ನಾವೀಗ ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡದ ಪ್ರಸಿದ್ಧ ಕಲೆಯಾಗಿ ಇದನ್ನು ನಾವು ಕಾಣುತ್ತೇವೆ ಚಂಡೆ ವಾದ್ಯಗಳು ಅಂತ ಅನ್ನುವುದು ಅಲ್ಲಿ ನುಡಿಸತಕ್ಕ ಪೊಲೀಸ್ ವಾದ್ಯಮೇಳ ಪೊಲೀಸ್ ವಾದ್ಯಮೇಳ ಸಹಿತ ಈಗ ಮುಂದಕ್ಕೆ ಹೋಗ್ತಾ ಇದೆ ತಾಯಿ ಚಾಮುಂಡೇಶ್ವರಿ ಅಭಿಮನ್ಯುವಿನ ಬೆನ್ನಿನ ಮೇಲೆ ಹೊತ್ತು ಬರ್ತಾ ಇರತಕ್ಕಂತಹ ನಾಡ ಅಧಿದೇವತೆಯಾದಂತಹ ಚಾಮುಂಡೇಶ್ವರಿಯನ್ನ ನಾವು ಕಾಣ್ತಾ ಇದ್ದೀವಿ 750 ಕೆಜಿ ತೂಕ ಇರುವಂತಹ ಮರದ ಅಂಬಾರಿಗೆ ಸುಮಾರು 80 ಕೆಜಿ ಅಷ್ಟು ಚಿನ್ನದ ತಗಡಿನಿಂದ ಸಾಲಂಕೃತಗೊಂಡಿರುವಂತಹ 5 ಕಲಶಗಳಿಂದ ಯುಕ್ತವಾದ ಅಂಬಾರಿಯಲ್ಲಿ ದೇವಿ ನಾಡ ಅಧಿದೇವತೆಯಾದ ಭುವನೇಶ್ವರಿಯನ್ನ ಕಂಡ್ವಿ ಈಗ ನಾವು ನೋಡ್ತಾ ಇದ್ದೀವಿ ಪೊಲೀಸ್ ತಂಡವನ್ನು ಮತ್ತೆ ಗಜಪಡೆಯನ್ನು ನಾವು ಕಂಡವು ಮತ್ತೆ ಈಗ ಏನಾಗ್ತಿದೆ ಅಂದ್ರೆ ಇಲ್ಲಿ ತರಾತುರಿಯಲ್ಲಿ ಮೆರವಣಿಗೆಗಳು ಒಂದಕ್ಕೊಂದು ಸೇರ್ಕೊಳ್ಳೋ ಒಂದು ಸ್ಥಿತಿಯಲ್ಲಿವೆ ಆ ಚಿತ್ರಣಗಳನ್ನು ನೋಡ್ತಾ ಇದ್ದೀವಿ ತಕ್ಷಣ ಆ ಚಾಮುಂಡೇಶ್ವರಿಯ ಅಂಬಾರಿಗೆ ಅಲಂಕಾರಗೊಳ್ಳುವಂತ ಹೂವಿನ ಒಂದು ಕೃತಾರ್ಥತೆಯನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕು ಸುಮಾರು 16 ವರ್ಷಗಳ ಕಾಲ ಕೇವಲ ಒಂದು ಕುಟುಂಬದ ಸದಸ್ಯರು ಈ ಹೂವಿನ ಅಲಂಕಾರವನ್ನು ಮಾಡಿ ಕೊಡ್ತಾ ಇರುವುದನ್ನು ನಾವಿಲ್ಲಿ ಗಮನಿಸಬೇಕಾದ ಅಂಶ ಇಲ್ಲಿ ನಾವು ನೋಡ್ತಾ ಇರತಕ್ಕಂತ ಚಿಲಿಪಿಲಿ ಗೊಂಬೆಗಳು ಬೇರೆ ಬೇರೆ ವೇಷವನ್ನು ತೊಟ್ಟಂತಹ ಗೊಂಬೆಗಳು ಮನರಂಜನೆಯ ಒಂದು ಆಕರ್ಷಣೆಯಾಗಿ ಮಕ್ಕಳಿಗೆ ಮುದವನ್ನು ನೀಡುವ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಭಿಮನ್ಯು ತನ್ನ ಕುಕ್ಕಿ ಆನೆಗಳಾದ ಚೈತ್ರ ಮತ್ತು ಕಾವೇರಿಯ ಜೊತೆಯಲ್ಲಿ ಇದೀಗ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತಹ ಗಣ್ಯ ಮಾನ್ಯರಿಂದ ಪುಷ್ಪಾರ್ಚನೆಯನ್ನು ಸ್ವೀಕಾರ ಮಾಡುವುದಕ್ಕಾಗಿ ನಡೆದು ಬರ್ತಾ ಇರುವಂಥದ್ದನ್ನು ನೋಡ್ತಿದ್ದೀವಿ ರಾಜ ಗಾಂಭೀರ್ಯದಲ್ಲಿ ಹೆಜ್ಜೆ ಹಾಕ್ತಾ ಇರುವಂತಹ ಅಭಿಮನ್ಯುವನ್ನು ಗಮನಿಸ್ತಾ ಇದ್ರೆ ಸುಮಾರು 56 ವರ್ಷದ ಪ್ರಾಯದ ಅಭಿಮನ್ಯು ತನ್ನ ಕುಕ್ಕಿ ಆನೆಗಳಾದ ಚೈತ್ರ ಮತ್ತು ಕಾವೇರಿಯ ಜೊತೆಯಲ್ಲಿ ಈಗ ವೇದಿಕೆಯಡೆಗೆ ಬರುತ್ತಿರುವುದನ್ನು ಕಾಣಬಹುದಾಗಿದೆ ಅಂಬಾರಿಯ ಮೇಲೆ ಇರುವಂತಹ ಜಗದಂಬೆಯಾದ ಚಾಮುಂಡೇಶ್ವರಿಯನ್ನು ನೋಡಿ ಪ್ರಸನ್ನತೆಯನ್ನು ಹೊಂದುವ ಮೂಲಕ ಜನ್ಮ ಸಾರ್ಥಕ್ಯವನ್ನು ಮಾಡಿಕೊಳ್ಳೋಣ ಈ ಅಂಬಾರಿಯ ಕುರಿತಾಗಿ ಆನೆಯ ಕುರಿತಾಗಿ ಮುಂದಿನ ವೀಕ್ಷಕ ವಿವರ ಈ ಬಾರಿಯ ಚಿನ್ನದ ಅಂಬಾರಿಯನ್ನು ಹೊತ್ತು ಬರ್ತಾ ಇರುವಂಥದ್ದು ಅಭಿಮಾನದ ಆನೆ ಅಭಿಮನ್ಯು ಸುಮಾರು 56 ವರ್ಷದ ವಯಸ್ಸಿನ ಮತ್ತಿಗೂಡು ಆನೆ ಶಿಬಿರದ ಈ ಆನೆ 4720 ಕೆಜಿ ತೂಕದ್ದಾಗಿದೆ ತನ್ನೊಟ್ಟಿಗೆ ಕುಂಕಿ ಆನೆಗಳಾಗಿ ಕಾವೇರಿ ಹಾಗೂ ಚೈತ್ರಳೊಂದಿಗೆ ಗಜಗಾಂಭೀರ್ಯದಿಂದ ಹೆಜ್ಜೆಯನ್ನು ಇಡಲಿಕ್ಕೆ ಸಿದ್ಧನಾಗಿದ್ದಾನೆ ಅಭಿಮನ್ಯು ಈ ಅಂಬಾರಿ ಆನೆಗಳ ಇತಿಹಾಸವನ್ನು ನೋಡೋದಾದರೆ ಮೊದಲ ಬಾರಿಗೆ ಚಿನ್ನದ ಅಂಬಾರಿಯನ್ನು ಹೊತ್ತದ್ದು ಜಯಮಾರ್ತಾಂಡ ಈಗ ತಾವು ಜಯಮಾರ್ತಾಂಡ ಆನೆ ಸತತ 45 ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಹೊರುತ್ತೆ ಆ ಕಾರಣಕ್ಕೆ ಏನು ಅರಮನೆಯ ಪೂರ್ವ ಭಾಗದ ದ್ವಾರಕ್ಕೆ ಜಯಮಾರ್ತಾಂಡ ದ್ವಾರ ಎಂಬ ಹೆಸರನ್ನು ಇಟ್ಟು ಗೌರವಿಸಲಾಗಿದೆ ಹಾಗೆ ಅಂಬಾರಿಯಲ್ಲಿ ಅನೇಕ ಆನೆಗಳು ಪಾಲ್ಗೊಂಡಿದ್ದಾವೆ ವಿಜಯ ಬಹದ್ದೂರ್ ನಂಜುಂಡ ರಾಮ್ಪ್ರಸಾದ್ ಮೋತಿಲಾಲ್ ರಾಜ್ ಹೀಗೆ ಐರಾವತ ಎನ್ನುವಂತಹ ಆನೆ ದ ಎಲಿಫೆಂಟ್ ಬಾಯ್ ಎನ್ನುವಂತಹ ಇಂಗ್ಲಿಷ್ ಚಿತ್ರದಲ್ಲೂ ಸಹ ಪಾಲ್ಗೊಂಡಿದೆ ಬಿಳಿಗಿರಿ ಎನ್ನುವಂತಹ ದೈತ್ಯ ಆನೆ ಸುಮಾರು 7000 ಕೆಜಿ ತೂಗ್ತಾ ಇದ್ದಂತಹ ಆನೆ ಸುಮಾರು 10.5 ಅಡಿ ಎತ್ತರದ ಆನೆ ಅದು ರಾಜರನ್ನ ಒತ್ತಂತಹ ಕಟ್ಟ ಕಡೆಯ ಆನೆಯಾಗಿದೆ ಆನಂತರ ರಾಜೇಂದ್ರ ಅಂಬಾರಿಯಲ್ಲಿ ಪ್ರಸನ್ನ ಚಿತ್ರಳಾಗಿ ಗಂಧದ ಗುಡಿ ಸಿನಿಮಾದಲ್ಲಿ ಭಾಗವಹಿಸಿರುವಂತದ್ದು ದ್ರೋಣ ಸುಮಾರು 18 ವರ್ಷಗಳ ಕಾಲ ಅಂಬಾರಿಯನ್ನ ಒತ್ತಂತಹ ಖ್ಯಾತಿಯನ್ನ ಪಡೆದಿದೆ ಅರ್ಜುನ ಬಲರಾಮ 11 ವರ್ಷಗಳ ಕಾಲ ಹೊರತಾನೆ ಮೈಸೂರು ಅರಸರ ಮನೆಯ ಕುಲ ದೇವತೆಯಾಗಿ Thank you.
ಈಗ ಅತ್ಯಂತ ಆಕರ್ಷಣೀಯ ಭಾಗ ವಿಶೇಷವಾಗಿ ನಿರ್ಮಾಣ ಆಗಿರುವಂತಹ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಆಸೀನರಾಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಈಗ ಅವರು ಅಂಬಾರಿ ಬರುವ ಸಮಯದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಂತ ಸಮಯ ಈಗ ಬಂದಿದೆ ಜೊತೆಯಲ್ಲಿ ಮೈಸೂರಿನ ಉಸ್ತುವಾರಿ ಸಚಿವರು ರಾಜಮನೆತನದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಪೂಜ್ಯ ಮಹಾಪೌರರಾದಂಥ ಸುನಂದ ಪಾಲನೇತ್ರ ಈಗ ತಾಯಿ ಚಾಮುಂಡೇಶ್ವರಿಯ ಅತ್ಯಂತ ಹತ್ತಿರದ ಸಮೀಪದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಭಕ್ತಿಯಿಂದ ಅವರು ಕೈ ಮುಗಿತಾ ಇದ್ದಾರೆ ಪುಷ್ಪಾರ್ಚನೆಯನ್ನು ಮಾಡುವಂಥ ಒಂದು ಸಮಯ ಅಭಿಮನ್ಯುವನ್ನು ತೀರ ಮುಖ್ಯಮಂತ್ರಿಗಳ ಹತ್ತಿರಕ್ಕೆ ಕರ್ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಕುಮ್ಕಿ ಆನೆಯಲ್ಲಿ ಮತ್ತೊಂದು ಆನೆ ಸ್ವಲ್ಪ ಹಿಂಸರಿಸಿ ಅದಕ್ಕೆ ಅನುವು ಮಾಡಿಕೊಟ್ರು ಈಗ ಪುಷ್ಪಗಳನ್ನು ಮುಖ್ಯಮಂತ್ರಿಗಳು ಅತಿಥಿ ಅಭ್ಯಾಗತರು ಇಟ್ಕೊಂಡಿದ್ದಾರೆ ಪುಷ್ಪಾರ್ಚನೆ ಮಾಡುವಂಥ ಸಮಯ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮಾಡಿದ್ರು ತಾಯಿಗೆ ಈಗ ಪುಷ್ಪಾರ್ಚನೆ ಮಾಡಿದ ಸಮಯದಲ್ಲಿ 21 ಕುಶಾಲ ತೋಪುಗಳನ್ನು ಹಾರಿಸಲಾಗುತ್ತೆ ಇದು ರಾಷ್ಟ್ರವಂದನೆ ಮತ್ತು ತಾಯಿಗೆ ಗೌರವ ವಂದನೆ ಚಿನ್ನದ ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿ ವಿರಾಜಮಾನಲಾಗಿದ್ದಾಳೆ ಇದು ಹೊಯ್ಸಳ ಶಿಲ್ಪಶೈಲಿಯಲ್ಲಿ ಕೆತ್ತಿಸಿರುವಂತಹ ತಾಯಿ ಚಾಮುಂಡೇಶ್ವರಿ ಮೂರ್ತಿ ಇದು ಇದನ್ನು ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಎಂ ಪಿ ಶ್ರೀನಿವಾಸಾಚಾರ್ಯ ಮತ್ತು ಅವರ ಶಿಷ್ಯ ಜನಾರ್ದನ ಮೂರ್ತಿ 1990 ಈ ಮೂರ್ತಿ ನಿರ್ಮಾಣ ಆಗಿತ್ತು ಇದಕ್ಕೂ ಮೊದಲು ಚೋಳ ಸಂಪ್ರದಾಯದ ಶಿಲ್ಪಶೈಲಿಯ ತಾಯಿ ಚಾಮುಂಡೇಶ್ವರಿ ಇರ್ತಿತ್ತು ಈಗ ಈ ಹೊಯ್ಸಳ ಶಿಲ್ಪಶೈಲಿಯ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಸಾಲಂಕೃತಗೊಂಡಿರುವಂತಹ ಅಭಿಮನ್ಯು ತನ್ನ ಎರಡು ಕಿವಿಗಳ ಮೇಲೆ ಶಂಖಚಕ್ರಗಳ ಚಿತ್ತಾರವನ್ನು ಬರೆಸಿಕೊಂಡು ರಾಜಲಾಂಛನವಾದಂತಹ ಗಂಡ ವೇರುಂಡವನ್ನು ಕೂಡ ಚಿತ್ರಿಸಿಕೊಂಡು ಅತ್ಯದ್ಭುತವಾದ ರೀತಿಯಲ್ಲಿ ರಾಜಗಾಂಭೀರ್ಯದಲ್ಲಿ ಹೆಜ್ಜೆ ಹಾಕ್ತಾ ಇರುವಂತಹದ್ದನ್ನು ನಾವು ಕಾಣಬಹುದಾಗಿದೆ ಅಂಬಾರಿಯಲ್ಲಿ ಕುಳಿತಿರತಕ್ಕಂತಹ ಆ ಜಗನ್ಮಾತೆ ಸಮಸ್ತ ಜೀವ ಸಂಕುಲಕ್ಕೆ ಸುಖವನ್ನ ಶಾಂತಿ ನೆಮ್ಮದಿಯನ್ನ ಆರೋಗ್ಯವನ್ನ ಆಯುಷ್ಯವನ್ನ ಕೊಟ್ಟು ನಮ್ಮ ನಾಡನ್ನ ಸಮೃದ್ಧಭರಿತವಾಗಿ ಮಾಡಲಿ ಎಂಬತಕ್ಕಂತಹ ಪ್ರಾರ್ಥನೆ ಇಲ್ಲಿ ಅತ್ಯಂತ ನಿಕಟದಲ್ಲಿ ಜಗನ್ಮಾತೆಯ ಮುಖಾರವಿಂದವನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ ಮಹಿಷ ಮರ್ದಿನಿ ಆಗಿರತಕ್ಕಂತಹ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯುವ ಮೂಲಕವಾಗಿ 411ನೆಯ ದಸರಾ ಮಹೋತ್ಸವವನ್ನು ಅತ್ಯಂತ ಪ್ರಸನ್ನತಾ ಭಾವದೊಂದಿಗೆ ನಾವು ಪರಿಸಂಪನ್ನ ಮಾಡಿಕೊಳ್ಳುವಂತಹ ಕ್ಷಣಗಳು ಇದಾಗಿದೆ ನಾಡ ಹಬ್ಬ ಅಂತಂದರೆ ಅದು ಚಾಮುಂಡೇಶ್ವರಿಯ ಉತ್ಸವವೇ ಹೌದು ದುರ್ಗಾ ದುರ್ಗತಿ ನಾಶಿನಿ ಎಂಬುದಾಗಿ ಹೇಳ್ತಾರೆ
ಆ ವಿಧವಾಗಿ ಮೈಸೂರಿನ ಮನೆತನ ರಾಜ ಮನೆತನದ ಮನೆ ಕುಲದೇವತೆಯಾದಂತಹ ಚಾಮುಂಡೇಶ್ವರಿ ಆ ನಂತರದಲ್ಲಿ ನಾಡ ಅಧಿದೇವತೆಯಾಗಿ ನಾಡ ಹಬ್ಬವಾಗಿ ಪರಿವರ್ತಿತವಾದಂತಹ ಪ್ರಜೆಗಳ ದಸರದಲ್ಲಿ ಭುವನೇಶ್ವರಿ ಸ್ವರೂಪಿಣಿಯಾಗಿ ಪ್ರಜೆಗಳ ಮೂಲಕವಾಗಿ ಪ್ರಜಾನಾಯಕರ ಮೂಲಕವಾಗಿ ಪೂಜೆಯನ್ನು ಸ್ವೀಕಾರ ಮಾಡಿಸುವಂತಹದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಜಂಬೂ ಸವಾರಿ ಸಂಪನ್ನಗೊಳ್ಳುವ ಸಮಯ ಹತ್ರ ಬರ್ತಾ ಇದೆ. ಅಭಿಮನ್ಯು ಚಿನ್ನದ ಅಂಬಾರಿಯನ್ನು ಹೊತ್ತು ಈ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಗಜಗಾಂಭೀರ್ಯದಿಂದ ನಡೆದು ಬರ್ತಾ ಇದ್ದಾನೆ. ನಾಡಿನ ಅಧಿದೇವತೆ ಚಾಮುಂಡಿ ಸರ್ವರಿಗೂ ಒಳಿತನ್ನು ಮಾಡಿ ಏನು ಈ ವರ್ಷ ಕಳೆದ ವರ್ಷ ಅನುಭವಿಸಿದಂತಹ ಮಹಾಮಾರಿಯ ತೊಂದರೆಯಿಂದ ಕಾಪಾಡುವಂತಾಗಲಿ ಅಂಥೇಳಿ ಎಲ್ಲ ವೀಕ್ಷಕರು ಭಕ್ತಿಯಿಂದ ಬೇಡ್ಕೊತಾ ಇದ್ದಾರೆ. ಅಶ್ವಾರೋಹಿ ದಳ ಮುಂದೆ ಹೋಗ್ತಾ ಇದೆ, ಅದರ ಹಿಂಭಾಗದಲ್ಲಿ ಪೊಲೀಸ್ ಬ್ಯಾಂಡ್ ತಾವು ನೋಡ್ತಾ ಇದ್ದೀರಿ. ಅರಮನೆಯ ಮುಂಭಾಗ ಸರಳವಾಗಿ ಆಚರಿಸ್ತಾ ಇರುವಂತಹ ಈ ಜಂಬೂ ಸವಾರಿ ಉತ್ಸವದಲ್ಲಿ ಸಂಭ್ರಮಕ್ಕೇನು ಕಡಿಮೆ ಇಲ್ಲ. ಚಿನ್ನದ ಅಂಬಾರಿಯು ಅಭಿಮನ್ಯುವಿನ ಬೆನ್ನಿನ ಮೇಲೆ ವಿರಾಜಮಾನವಾಗಿ ನೋಡಿ, ತಾಯಿಯ ಸಮೀಪ ದರ್ಶನ ಇಷ್ಟು ಸುಲಭವಾಗಿ ಯಾರಿಗೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಿಕೆ ಗೌರಿ ದೇವಿ ನಾರಾಯಣಿ ನಮೋಸ್ತುತೆ. ತಾಯಿ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ, ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಕೇಳಬಹುದು. ಹಾಗೆ ಈ ಅಶ್ವಪಡೆ ಬಗ್ಗೆ ನಾವು ಹೇಳ್ತಾ ಇದ್ದು, ಇಂಗ್ಲೀಷು ವಶದಲ್ಲಿದ್ದಂಥ ಮೈಸೂರು ಸಂಸ್ಥಾನದ ಅಶ್ವಪಡೆಯನ್ನು ಟರ್ಕಿ ದೇಶದ ವಿರುದ್ಧ ಯುದ್ಧಕ್ಕೆ ಕಳಿಸಿದ್ರು ಅನ್ನೋ ಒಂದು ಚರಿತ್ರೆ ಇದೆ. ಅಲ್ಲಿ ಜೋಧ್ಪುರ ಸಂಸ್ಥಾನ ಮತ್ತು ಮೈಸೂರು ಸಂಸ್ಥಾನದ ಗಜಪಡೆಯವರು ಯುದ್ಧವನ್ನು ಗೆದ್ದರು ಅನ್ನೋದು ಸಹಿತ ಇತಿಹಾಸ. ಈ ಸಂದರ್ಭದಲ್ಲಿ ಇದು ಸೂಕ್ತ ಅನ್ನೋ ಒಂದು ಉಕ್ತಿಯಿಂದ ಇದನ್ನು ನಾವು ನೆನೆಸ್ಕೊಂಡು ಅಷ್ಟೇ. ವರ್ತಮಾನದ ಪರಿಸ್ಥಿತಿಗಳನ್ನು ಗಮನದಲ್ಲಿ ಇರಿಸಿಕೊಂಡು ಅತ್ಯಂತ ಸಂಕ್ಷಿಪ್ತವಾಗಿ ಆದರೆ ಶ್ರದ್ಧೆ ಭಕ್ತಿ ಸಾಂಸ್ಕೃತಿಕ ವೈಭವ ಇದಾವುದಕ್ಕೂ ಚ್ಯುತಿ ಬರದ ರೀತಿಯಲ್ಲಿ ಹಮ್ಮಿಕೊಂಡಂತಹ 411ನೆಯ ನವರಾತ್ರಿಯ ನಾಡಹಬ್ಬ ಇದಾಗಿತ್ತು. ಅಂಬಾರಿಯಲ್ಲಿ ಸಾಗಿ ಬರತಾ ಇರತಕ್ಕಂತಹ ಜಗನ್ಮಾತೆ ತನ್ನ ಮಕ್ಕಳನ್ನು ಹರಸುವ ಸಲುವಾಗಿ ಬೆಟ್ಟದಿಂದ ಇಳಿದು ಬಂದು ತನ್ನ ಕರುಣಾಪೂರ್ಣವಾದ ದೃಷ್ಟಿಯನ್ನು ನೆರೆದಿರುವ ಸಮಸ್ತ ಭಕ್ತವೃಂದಕ್ಕೆ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಇರುವ ಆಸ್ತಿಕ ಸಮುದಾಯಕ್ಕೆ ಹಂಚುತ್ತಾ ಇರುವುದನ್ನು ಕಾಣಬಹುದು. ಸರಸ್ವತಿಯಾಗಿ ಲಕ್ಷ್ಮಿಯಾಗಿ ದುರ್ಗೆಯಾಗಿ ಸಕಲ ಸ್ವರೂಪಿಣಿಯಾಗಿ ಸಕಲ ಶಕ್ತಿ ಮಾತೆಯಾಗಿ ಅನುಗ್ರಹೋನ್ಮುಖಳಾಗುವಂತಹ ದಿನಗಳು ಈ ನವರಾತ್ರಿಯ ದಿನ. ಸಪ್ತ ಮಾತೃಕೆಯರ ರೂಪದಲ್ಲಿ ಪೂಜೆಯನ್ನು ಗೊಳ್ಳುವ ಮೂಲಕವಾಗಿ ಶಕ್ತಿ ಸ್ವರೂಪಿಣಿಯಾದ ಸರ್ವ ಮಕ್ಕಳೇ ಸಕಲ ವಿಧವಾದ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಟ್ಟು ಜೀವ ಸಂಕುಲದ ರಕ್ಷಣೆಯನ್ನು ಮಾಡಲಿ ಅನ್ನುವಂತಹ ಪ್ರಾರ್ಥನೆ ಕೂಡ ಏನಿದೆ.
ಚಿನ್ನದ ಅಂಬಾರಿಯನ್ನು ಬಹುವರ್ಣದ ಪುಷ್ಪಗಳಿಂದ ಅಲಂಕರಿಸಲಾಗಿದೆ. ಚಾಮುಂಡಿ ಬೆಟ್ಟದ ವಿಹಂಗಮವಾದ ನೋಟವನ್ನು ನೀವು ನೋಡ್ತಾ ಇದ್ದೀರಿ. ತಾಯಿ ಚಾಮುಂಡಿಯ ಆಶೀರ್ವಾದದೊಂದಿಗೆ ವರುಣನ ಅವಕೃಪೆ ಇಲ್ಲದೆ ಜಂಬೂ ಸವಾರಿಯು ನಿರ್ವಿಘ್ನವಾಗಿ ಜರುಗಿದೆ. ಈ ಜಂಬೂ ಸವಾರಿಯನ್ನು ಸಾಕ್ಷೀಕರಿಸಿದಂತಹ ವೀಕ್ಷಕರು ಬಹಳ ಸಂತಸವನ್ನು ಪಟ್ಟಿದ್ದಾರೆ. ಚಂದನ ವಾಹಿನಿಯ ಮುಖಾಂತರ ವಿಶ್ವದೆಲ್ಲೆಡೆ ಈ ಜಂಬೂ ಸವಾರಿಯ ನೇರ ಪ್ರಸಾರ ನಡೆದಿದೆ. ತಮ್ಮ ಮನೆಗಳಿಂದಲೇ ಈ ಜಂಬೂ ಸವಾರಿಯ ವೈಭವವನ್ನು ವೀಕ್ಷಕರು ಕಣ್ತುಂಬಿಕೊಂಡಿದ್ದಾರೆ. ಮೈಸೂರು ಅರಸರ ಮೂಲಕವಾಗಿ ಮೈಸೂರಿಗೆ ಕಲಶಪ್ರಾಯವಾಗಿ ಮೂಡಿ ಬಂದಂತಹ ಹಬ್ಬ ಈ ನಾಡಹಬ್ಬ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮೈಸೂರಿಗೆ ಮಾತ್ರವಲ್ಲದೆ ಮೈಸೂರು ದಸರಾವನ್ನು ವಿಜೃಂಭಿಸುವ, ಮೈಸೂರು ದಸರಾವನ್ನು ಸಂಭ್ರಮಿಸುವ, ಮೈಸೂರಿನ ದಸರಾವನ್ನು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮೈಸೂರು ಅರಸರಿಗೆ ಆಭಾರಿಯಾಗಿರಬೇಕು. ಇದು ಕೇವಲ ಒಂದು ಆಚರಣೆಯಾಗಿರದೆ ಇದರಲ್ಲಿ ಧಾರ್ಮಿಕತೆ ಇದೆ, ಇದರಲ್ಲಿ ಪೂಜ್ಯತೆ ಇದೆ, ಇದರಲ್ಲಿ ಸಂಸ್ಕೃತಿಯ ಸೌರಭ ಇದೆ, ಇದರಲ್ಲಿ ನೆಲದ ಸೊಗಡಿದೆ. ಎಲ್ಲವೂ ಮೇಳೈಸಿಕೊಂಡಂತಹ ಪರಂಪರೆಯ ವೈಭವೋತ್ಸವವಾಗಿ ನಮ್ಮ ನಾಡ ಹಬ್ಬ ಇಂದು ಗೋಚರವಾಗುತ್ತಾ ಇದೆ. ಈ ಪ್ರತಿ ವರ್ಷದ ದಸರೆಯ ವೀಕ್ಷಕ ವಿವರಣೆಯನ್ನು ನೋಡುವ ಮೂಲಕ, ಕೇಳುವ ಮೂಲಕ, ಪ್ರತ್ಯಕ್ಷವಾಗಿ ಅದರಲ್ಲಿ ಭಾಗವಹಿಸುವಂತಹ ಮೂಲಕ ನಮ್ಮ ಜೀವಮಾನಕ್ಕೆ ಒಂದು ಅವಿಸ್ಮರಣೀಯವಾದ ಘಟನಾವಳಿಗಳ ಸಾಲು ಸಾಲುಗಳನ್ನು ಮನಸ್ಸಿನಲ್ಲಿ ಛಾಪೊತ್ತಿಕೊಳ್ಳುವಂತಹ ಕ್ಷಣ ನಮ್ಮ ಮೈಸೂರಿನ ಜಂಬೂ ಸವಾರಿ. ನಾಡ ಅಧಿದೇವತೆಯ ಪರಮಾನುಗ್ರಹಕ್ಕೆ ಪಾತ್ರರಾಗುವ ಮೂಲಕ ಸುಭಿಕ್ಷವಾದ ನಾಡು